ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ಮಣಿಗ್ರೀವ ವಿಮೋಚನಂ ಸ್ವನಾಮ ಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತ ಶಯ್ಯಾಯ ಪೂರ್ಣಜ್ಞಾನರಸಾರಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸುಹತ್ವನಿಷ್ಠಂ ವರಿಷ್ಠಂ ಸಕಲ ಸುಧನ ಶಿಷ್ಟಂ ನಿತ್ಯ ನಿರ್ಭೂತ ಕಷ್ಟಂ ಹಯಮುಖ ಪದ ನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಕರಾಚ್ಯುತಾನಂತ ಲೀಲಾ ಗೋಪಾಲ ಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುಂ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಪಥೋ ಬಿಂಬಸನ್ನಿಧೌ ಚಿಂತಾಮಣಿಂ ಸಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೋವಿದರ ರಸ ವಿಜಯ ವಿಠಲರೆಯ ಜೀವರ ವಿಭಕ್ತವ ಮಾಡುವ ಬಗೆ ನೋಡು. ಅಂದರೆ ಜೀವರ ಲಿಂಗದೇಹ, ಜೀವರ ಸ್ವರೂಪ ದೇಹ ಎರಡನ್ನೂ ಬೇರು ಬೇರು ಮಾಡುವುದು ಅಥವಾ ವಿಶೇಷವಾಗಿ ಅಂಟಿಕೊಳ್ಳುವುದು, ಎರಡನ್ನೂ ಮಾಡುವ ಬಗೆ ನೋಡು. ಜಗಿನ ಕಾಯಿ ಅಂತ ಅದನ್ನ ತಿಕ್ಕಿ ಸ್ವಲ್ಪ ಬಿಸಿ ಮಾಡಿ ಇಡ್ತಾ ಇದ್ದ. ಗಜಿನ ಕಾಯಿ ಅಂತ ಮೇಲೆಲ್ಲ ಮುಳ್ಳಿರುತ್ತೆ, ಒಣಗಿದ್ರೆ ಲಟ 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 ಅಂತ ಶಬ್ದ ಬರ್ತದೆ. ಒಣಗಿದ ಗಜಗಿನ ಕಾಯಿ ಅದೇ ದೃಷ್ಟಾಂತ ಕೊಡ್ತಾರೆ. ಒಣಗಿದ ಗಜಗಿನ ಕಾಯಿ ಅದರೋಳ್ ಕಾಯೋಳ್ ಅದರ ಬೀಜ ಅನುಸರಿಸಿ ಇದ್ದಂತೆ ಅನಾದಿಯಿಂದ ಗುಣತ್ರಯಾತ್ಮಕವಾದ ಲಿಂಗದೊಳಗೆ ಚೇತನ ಪೊಂದಿಪ್ಪದೋ ಅಸಂಬಂಧದಲ್ಲಿ. ಸಂಬಂಧದಲ್ಲಿ ಅಲ್ಲ, ಅಸಂಬಂಧದಲ್ಲಿ. ಅಸಂಬಂಧ ಅಂದ್ರೆ ಏನು ಹೇಳ್ತಾರೆ? ಇವಾಗ ಈ ಗಜಿನಕಾಯಿ ಅಥವಾ ತೆಂಗಿನಕಾಯಿ, ತೆಂಗಿನಕಾಯಿ ಒಳಗೆ ಕೊಬ್ಬರಿ ಚೆನ್ನಾಗಿ ಒಣಗಿ ಹೋದರೆ ಗಿಟಕ ಆದರೆ ಒಳಗೆ ಲಟ ಲಟ ಅಂತ. ಸರಿ, ಆ ತೆಂಗಿನಕಾಯಿಗೂ ಆ ಒಳಗಿನ ಗೆರಟೆಗೂ ಸಂಬಂಧ ಇದೆಯಾ ಇಲ್ವಾ? ಇದೆ ಇಲ್ಲ. ಒಂದು ಕಡೆ ಬಂದರೆ ಒಂದು ಕಡೆ ಅಂಟಿಕೊಳ್ಳುತ್ತೆ, ಇನ್ನೊಂದು ಕಡೆ ಬಿಡುತ್ತೆ. ಇನ್ನೊಂದು ಕಡೆ ತಿರುಗಿಸಿದ್ರೆ ಇನ್ನೊಂದು ಕಡೆ ಅಂಟಿಕೊಳ್ಳುತ್ತೆ, ಇನ್ನೊಂದು ಕಡೆ ಬಿಟ್ಟು ಹೋಗುತ್ತೆ. ಒಟ್ಟಾರೆ ಅಂಟಿಕೊಂಡೇ ಇರೋದಿಲ್ಲ. ನೀರಿದ್ದಾಗ, ಹಸಿ ಕಾಯಿ ಇದ್ದಾಗ ಅದು ಎಲ್ಲಾ ಕಡೆ ಅಂಟಿಕೊಂಡಿರುತ್ತೆ. ಹೌದ್ ತಾನೆ? ತೆಂಗಿನಕಾಯಿ ಒಳಗೆ ಅದು ಹೀಗೆ ಒಂದು ಕಡೆ ಇದ್ದು ಒಂದು ಕಡೆ ಇಲ್ಲದೆ ಇರೋದು ಹಾಗಿರಲ್ಲ. ಅದನ್ನ ಹೇಳ್ತಾ ಇದ್ದಾರೆ. ಈ ಲಿಂಗ ದೇಹದೊಳಗೆ ಚೇತನ ಅನಾದಿ ಕಾಲದಿಂದಿದೆ. ಹೇಗೆ? ಅಸಂಬಂಧದಲ್ಲಿ. ಆ ಲಿಂಗ ದೇಹಕ್ಕೂ ಜೀವನಿಗೂ ಸಂಬಂಧ ಇನ್ನ ಬರಲಿಲ್ಲ. ಯದ್ಯಪಿ ಜೀವನದ್ದೇ, ಜೀವ ಅದರೊಳಗೆ ಇದ್ದಾನೆ,
ಜೀವನಿಗೆ ಅಂಟಿಕೊಂಡೇ ಇದೆ. ಆದರೆ ಅದರ ಕೆಲಸ ಜೀವನ ಮೇಲೆ ಮಾಡತಾ ಇಲ್ಲ ಅನಾದಿ ಕಾಲದಿಂದ ಹಾಗೆಯೇ ಇದೆ. ಮಿನುಗುವ ಪ್ರಕರ್ಮವ ಪ್ರಕೃತಿ ಕಾಲವೆಲ್ಲ ಸಾಧನ ಮಾಡಲಿಲ್ಲಕ್ಕೆ ಅಂದಿನಲ್ಲಿ ಮಿನಗುವ ಕರ್ಮವ ಪ್ರಕೃತಿ ಕಾಲವೆಲ್ಲ ಸಾಧನ ಮಾಡಲಿಲ್ಲಕ್ಕೆ ಅಂದಿನಲ್ಲಿ ಬಂದಿಯ ಈ ಲಿಂಗದೇಹ ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ. ಆ ಲಿಂಗದೇಹ ಒಂದು ಪೊರೆ ಜೀವನ ಸುತ್ತೋಗಿದೆ. ಆ ಲಿಂಗದೇಹದೊಳಗೆ ಏನೇನಿದೆ ಅಂದರೆ ಅವಿದ್ಯಾ ಕಾಮ ಕರ್ಮ. ಆಚಾರ್ಯರು ಚೆನ್ನಾಗಿ ಹೇಳ್ತಾರೆ ಈ ಕರ್ಮದ ಬೀಜ ಇದೆ ಎಲ್ಲಿ ಲಿಂಗದೇಹದಲ್ಲಿ. ಅವಿದ್ಯಾ ಕಾಮ ಕರ್ಮ ಅದರೊಳಗೆ ಸೇರಿಕೊಂಡಿವೆ. ಈಗ ಅರ್ಥ ಆಗ್ಬೇಕಾದ್ರೆ ನಿಮ್ಮಲ್ಲಿ ನಿಪ್ಪಟ್ಟು ಅಂತ ಮಾಡ್ತಾರ ಶಬ್ದ ಅದೇನಾ ಪದಾರ್ಥಕ್ಕೆ ಅಂದ್ರೆ ಗೋಧಿ ಹಿಟ್ಟು ಯಾವ್ದರಿಂದ ಮಾಡ್ತಾರೆ ಪುಟಾಣಿ ಹಿಟ್ಟಿಂದ ಮಾಡಿ ಅದರೊಳಗೆಲ್ಲ ಕಡಲೆ ಬೀಜ ಎಲ್ಲ ಇರುವಂತೆ ಆ ಇಡಿ ಬರುವಂತೆ ಹಾಕಿ ಮಾಡ್ತಾರೆ ಹೋಗ್ತಾರೆ. ಹಾಗೆ ಲಿಂಗದೇಹ ಅದರ ಹಿಟ್ಟು ಯಾವುದು ತಯಾರಾಗಿದೆ ಯಾವುದರಿಂದ ಅಂದರೆ ಮೂರು ಗುಣಗಳು ಸತ್ವ ರಜಸ್ಸು ತಮಸ್ಸು ಈ ಮೂರು ಗುಣಗಳಿಂದ ತಯಾರಾಗಿದ್ದು. ಮೂರು ಗುಣಗಳಿಂದ ತಯಾರಾದರೆ ಅದರೊಳಗೆ ಮಿಕ್ಸ್ ಆಗಿದ್ದು ಯಾವುದ್ಯಾವುದು ಅಂತ ಹೇಳಿದರೆ ಈ ಮೂರು ಯಾವುದು ಅವಿದ್ಯಾ ಕಾಮ ಕರ್ಮ ಈ ಮೂರು ಬೀಜ ಒಳಗೆ ಮಿಕ್ಸ್ ಆಗಿದೆ. ಆದರೆ ಇಷ್ಟು ಇದ್ರೂ ಕೂಡ ಈಗ ಈ ಲಿಂಗದೇಹ ನಮಗೆ ತೊಂದರೆ ಕೊಡ್ತಾ ಇದೆ. ವಿಷಯ ಅರ್ಥ ಆಗದಿದ್ರೆ ಹಾಗೆ ಮುಂದಕ್ಕೆ ಹೋಗುತ್ತೆ ಏನೋ ಲಿಂಗದೇಹ ಏನೋ ತೊಂದರೆ ಏನೋಪ್ಪ ಏನೂ ಇಲ್ಲ. ನಮಗೆ ಅರ್ಥ ಆಗಬೇಕಾದ್ರೆ ಸುಲಭವಾದ ದೃಷ್ಟಾಂತ ಕೊಟ್ರೆ ಎಕ್ಸಾಂಪಲ್ ಕೊಟ್ರೆ ತಲೆಗೆ ಹೋಗುತ್ತೆ. ಒಂದು ಟ್ಯೂಬ್ ಲೈಟ್ ಇದೆ ಟ್ಯೂಬ್ ಲೈಟ್ ಅದರಿಂದ ಕಾಂತಿ ಹೇಗೆ ಬರುತ್ತೆ ಬಿಳಿ ಕಾಂತಿ ಬರ್ತಾ ಇರುತ್ತೆ ಯಾವಾಗ ಅದಕ್ಕೆ ಸುತ್ತು ಎಲ್ಲೋ ಕಲರ್ ಪೇಪರ್ ಹಾಕಿದ್ರೆ ಬಣ್ಣ ಹೇಗೆ ಬರುತ್ತೆ ಹಳದಿ ಬಣ್ಣ ಬರುತ್ತೆ. ಅದೇ ಮೂರು ಬಣ್ಣ ಇರುವಂತಹ ಪೇಪರ್ ಹಾಕಿದರೆ ಮೂರು ಬಣ್ಣದಲ್ಲಿ ಕಾಂತಿ ಬರ್ತಾ ಇರುತ್ತೆ. ಈಗ ಒಳಗಿನ ಕಾಂತಿ ಬಿಳಿಯ ಹೊರಗೆ ಬಂದಾಗ ಬಣ್ಣದ ಕಾಂತಿ ಆಗ್ತಾ ಇದೆ ಕಾಂತಿಗೆ ಬಣ್ಣ ಮಿಶ್ರ ಆಗ್ತಾ ಇದೆ. ಈಗ ನಾನು ಹೇಳಿದೆ ಹೊರಗೆ ಬಂದ ಕಾಂತಿ ಬಿಳಿಯೇ ಅದಕ್ಕೆ ಇದರ ಬಣ್ಣ ಸೇರಿದೆ ಆ ಕಾಂತಿಯಿಂದ ಬಣ್ಣವನ್ನ ತೆಗೀರಿ ಆಗತ್ತ ಲೈಟ್ ಬರ್ತಾ ಇದೆ ಎಲ್ಲೋ ಲೈಟ್ ಬರ್ತಾ ಇದೆ ಆ ಲೈಟ್ ಇಂದ ಎಲ್ಲೋ ಕಲರ್ ತೆಗೆದು ಬಿಡ್ರಿ ಅಂದ್ರೆ ಆಗತ್ತ ಆಗಲ್ಲ ಇನ್ಸಪರಬಲ್ ಹೌದ್ ತಾನೆ ನಾವು ಅದನ್ನು ಸಪರೇಟ್ ಮಾಡ್ಲಿಕ್ಕೆ ಆಗಲ್ಲ ಅದನ್ನೇ ಹೇಳ್ತಾ ಇದ್ದಾರೆ. ಜೀವ ಟ್ಯೂಬ್ ಲೈಟ್ ಅಂದುಕೊಳ್ಳಿ ಹೌದು ನಾವೆಲ್ಲ ಹಾ ಅದಕ್ಕೆ ಹೇಳಿದೆ ಯಾಕೆ ಟ್ಯೂಬ್ ಲೈಟ್ ತಗೊಂಡೆ ಎಷ್ಟು ಹೇಳಿದ್ರು ಬೆಳಗಲ್ಲ ದೇವರೇ ಬಂದು ಹೇಳಿದ್ರು ಕೂಡ ನಮ್ಗೆ ಅರ್ಥ ಆಗಲ್ಲ. ಸರಿ ನಮ್ಮ ಒಳಗಿಂದ ಕಾಂತಿ ಬರ್ತಾ ಇದೆ ಕಾಂತಿ ಯಾವುದು ತಿಳುವಳಿಕೆ ಎಂಬ ಕಾಂತಿ ಬರ್ತಾ ಇದೆ ತಿಳುವಳಿಕೆ. ಸುತ್ತು ಲಿಂಗದೇಹ ಇದೆ ಈ ಲಿಂಗದೇಹದ ಮೂರು ಬಣ್ಣ ಸತ್ವಗುಣ ರಜೋಗುಣ ತಮೋಗುಣ ಮೂರು ಬಣ್ಣಗಳಿವೆ
ಇದರ ಮೂಲಕ ನಮ್ಮ ತಿಳುವಳಿಕೆ ಬರ್ತಾ ಇದೆ ಹೊರಕ್ಕೆ. ಅರ್ಥ ಆಯ್ತೋ? ಜೀವನ ತಿಳುವಳಿಕೆ ಬಿಳಿಯಾದ್ದು, ಶುದ್ಧವಾದ್ದು. ಈ ಲಿಂಗ ದೇಹದ ಮೂಲಕ ಹೊರಬಂದಾಗ, ಒಮ್ಮೆ ಹೊರಬಂದಾಗ ಬಿಳಿ, ಒಮ್ಮೆ ಬಂದಾಗ ಮಧ್ಯೆ, ಇನ್ನೊಮ್ಮೆ ಬಂದಾಗ ಕಪ್ಪು. ಈ ತರ ನಮ್ಮ ತಿಳುವಳಿಕೆ ಬರ್ತಾ ಇದೆ. ಅಂದ್ರೆ ಏನು? ಒಮ್ಮೆ ಬೆಳಿಗ್ಗೆದ್ದು ಕೂಡಲೇ ದೇವರ ಪೂಜಾ ಮಾಡಬೇಕು, ಪ್ರವಚನಕ್ಕೆ ಹೋಗಬೇಕು, ಇವೆಲ್ಲ ತಿಳುವಳಿಕೆಯೇ. ಲಿಂಗ ದೇಹದ ಬಿಳಿ ಪಾರ್ಟ್ ಅಲ್ಲಿ ಪ್ರವೇಶ ಮಾಡಿದರೆ ಕಾಂತಿ ಬಿಳಿಯಾಗಿ ಬರ್ತಾ ಇದೆ. ಏನು ಪೂಜಾಕ್ ಹೋಗ್ಬೇಕು, ಪ್ರವಚನಕ್ಕೆ ಹೋಗ್ಬೇಕು, ಸಾಧನೆ ಮಾಡಬೇಕು, ಏನು ಆಲೋಚನೆ ಬರ್ತಾ ಇದೆ, ಅವೆಲ್ಲ ಬರ್ತಾ ಇದೆ. ಅದೇ ಲಿಂಗ ದೇಹದ ಅದೇ ನಮ್ಮ ತಿಳುವಳಿಕೆ ಲಿಂಗ ದೇಹದ ರಜೋಗುಣದ ಮೂಲಕ ಬಂದರೆ ಅದು ಕೆಂಪು ಬಣ್ಣ, ಅಂದರೆ ಬಿಳಿ ಕಪ್ಪು ಎರಡು ಮಿಶ್ರ ಆಗಿದ್ದು ರಜೋಗುಣದ ಮೂಲಕ ಹೊರಗೆ ಬಂದಾಗ ಏನಾಗುತ್ತೆ ಅಂದರೆ ಆ ಕೆಲಸ ಮಾಡ್ಲ, ಈ ಕೆಲಸ ಮಾಡ್ಲ, ಅದು ಮಾಡ್ಲ ಅಂತ ಎಲ್ಲ ಬುದ್ಧಿ ಬರ್ತಾ ಇರುತ್ತೆ. ಇನ್ನ ಲಿಂಗ ದೇಹದ ತಮೋಗುಣದ ಮೂಲಕ ನಮ್ಮ ತಿಳುವಳಿಕೆ ಹೊರಗೆ ಬಂದರೆ ಆ ಪೇಪರ್ ಮೂಲಕ, ಅವಾಗ ಏನಾಗುತ್ತೆ? ದೇವರ ಕುರಿತು ವಿರುದ್ಧ ತಿಳುವಳಿಕೆ, ಜಗತ್ತಿನ ಕುರಿತು ವಿರುದ್ಧ ತಿಳುವಳಿಕೆ, ವಿರುದ್ಧ ಪ್ರವೃತ್ತಿ ನಮ್ಮ ಬುದ್ಧಿಯಲ್ಲಿ ಬರ್ತಾ ಬರುತ್ತೆ. ಈ ಕವರೆ ತೆಗೆದು ಬಿಟ್ರೆ ಜೀವನ ಬುದ್ಧಿ ಸಾಮಾನ್ಯವಾಗಿ ಓಡಿದರೆ, ಕಾರ್ ನೋಡಿದರೆ ನಂಗ್ಯಾಕೆ, ಟಿವಿ ನೋಡಿದರೆ ನಂಗ್ಯಾಕೆ, ಈ ಲಿಂಗ ದೇಹದ ಮೂಲಕ ಬಂದರೆ ಏನು ಕಾಣಿಸಿದ್ರು ನಂಗೆ ಬೇಕು. ಇಷ್ಟು ಬುದ್ಧಿಯಲ್ಲಿ ವ್ಯತ್ಯಾಸ ಲಿಂಗ ದೇಹದಿಂದ ಬರುತ್ತಾರೆ. ಇನ್ನ ಹೇಳಬೇಕಾದ್ರೆ ಇದೇ ಲಿಂಗ ದೇಹ ಇದ್ರೆ ನಮ್ಮ ಬುದ್ಧಿ ಅದರಿಂದ ಬರ್ತಾ ಇದ್ರೆ ಇವರು ನಮ್ಮವರು, ಇವರು ಮಧ್ಯದವರು, ಇವರು ಬಹಳ ದೂರದವರು, ಇವರು ಬೇಡದವರು. ಅದೇ ಪೊರೆ ತೆಗೆದು ಬಿಟ್ರೆ ಯಾರೋ ನನಗೆ ಹಾಕಿವರೆಲ್ಲ, ಯಾರೂ ಬೇಡ. ಇದು ನಿಜವಾದ ತಿಳುವಳಿಕೆ. ಅಂತಹದ್ದೇನಾಗ್ತಾ ಇದೆ, ಹೊರಗೆ ಬರುವಾಗ ಲಿಂಗ ದೇಹದ ಮೂಲಕ ಬರುವುದರಿಂದ ಸುತ್ತ ಹಾಕೊಂಡಿದೆ, ಅದರ ಮೂಲಕ ಬರಲೇಬೇಕು, ಹೌದ್ ತಾನೆ? ಅಂತ ಕಾಲಕ್ಕೇನಾಗುತ್ತೆ, ಬುದ್ಧಿಗೆ ನಾನಾ ರೀತಿಯಾದ ಬಣ್ಣಗಳು ಬರ್ತಾ ಇದೆ ಈ ಲಿಂಗ ದೇಹದಿಂದ. ಇನ್ನಾ ಚೆನ್ನಾಗಿ ಬಂದರೆ ಮೂಲ ಕುಠಾರ ಎಲ್ಲಿ? ಬೆಳಿಗ್ಗೆದ್ದ ಕೂಡಲೇ ನಮ್ ಶುರು ದೇವರ ಹತ್ರ ಕೂತ್ಲೆ, ಈ ತೊಂದರೆ ಇದೆ, ಈ ತೊಂದರೆ ಇದೆ, ಈ ತೊಂದರೆ ಇದೆ ಅಂತ ಲಿಸ್ಟ್. ಅದು ಹೋಯಿತು, ನಾಳೆ ಮತ್ತಿನ್ನೊಂದು, ನಾಳದ್ದು ಇನ್ನೊಂದು. ಈ ಪ್ರವಾಹದಂತೆ ಬರುವ ತೊಂದರೆಗಳಿಗೆಲ್ಲ ಕಾರಣ ಯಾವುದು? ನಾವು ಮಾಡಿದ ಪಾಪ ಅಷ್ಟೇ, ಇನ್ಯಾವುದೂ ಅಲ್ಲ. ನಾವು ಮಾಡಿದ ಪಾಪ, ಈ ಪಾಪ ನಾವ್ಯಾಕೆ ಮಾಡಿದವು? ಈ ಪಾಪ ಮಾಡಲಿಕ್ಕೆ ಕಾರಣ ಏನು? ಅಜ್ಞಾನ. ಅಜ್ಞಾನ ಅದೆಲ್ಲಿದೆ? ಲಿಂಗ ದೇಹದ ಒಳಗೇ ಇದೆ. ಲಿಂಗ ದೇಹದ ಒಳಗೆ ಅಜ್ಞಾನದ ಪೊರೆ ಏನಿದೆ, ಆ ಬೀಜ, ಅದರ ಮೂಲಕ ನಮ್ಮ ತಿಳುವಳಿಕೆ ಹೊರಗೆ ಬರಲಿಕ್ಕೆ ಶುರುವಾದರೆ ನಮ್ಮ ತಿಳುವಳಿಕೆ ಕೆಟ್ಟೋಗುತ್ತೆ. ಅವಾಗೇನಾಗುತ್ತೆ? ಅಜ್ಞಾನದ ಮೂಲಕ ಬಂದಾಗ ನಮ್ಮ ತಿಳುವಳಿಕೆಗೆ ಅಜ್ಞಾನ ಬರುತ್ತಾ? ಆ ಅಜ್ಞಾನ ಬಂದರೆ ಪಾಪ ಮಾಡ್ತೀವ, ಪಾಪದಿಂದ ದುಃಖವ, ದುಃಖ ಮತ್ತ ಪಾಪ, ಮತ್ತು ದುಃಖ ಮತ್ತು ಪಾಪ, ಈ ಸರಪಳಿಯಲ್ಲಿ ಸಿಕ್ಕಾಕೊಂಡಿದ್ದೇವೆ ನಾವು. ಇದಕ್ಕೆ ಕಾರಣ ಯಾವುದು ಅಂದರೆ ನಮ್ಮ ಸುತ್ತೂ ಇರುವ ಲಿಂಗ ದೇಹ. ಆ ಲಿಂಗ ದೇಹ ನಮ್ಮನ್ನು ಯಾವುದಕ್ಕೂ ಬಿಡತಾ ಇಲ್ಲ, ಇಷ್ಟು ಹೇಳುತ್ತೆ ಶಾಸ್ತ್ರ. ಅವಾಗಂದ್ರು ಲಿಂಗ ದೇಹವೇ ಎಲ್ಲದಕ್ಕೂ ಕಾರಣ ಅಂತಾದರೆ, ಅನಾದಿ ಕಾಲದಿಂದ ದೇವರ ಹೊಟ್ಟೆಯಲ್ಲಿರುವಾಗಲೂ ಲಿಂಗ ದೇಹ ಇದ್ದೇ ಇತ್ತು. ಅವಾಗ ಯಾಕೆ ಈ ತರ ಕೆಲಸಗಳು, ಈ ತರ ಪಾಪಗಳು ಯಾವುದೂ ಆಗಿಲ್ಲ? ಸೃಷ್ಟಿಗೆ ಬಂದಾಗ ಮಾತ್ರ ಯಾಕಾಗಿದ್ದು?
ಅಂದರೆ ಲಿಂಗ ದೇಹವೇ ಪ್ರಧಾನ ಕಾರಣ ಅಲ್ಲ, ಅದರ ಮೂಲಕ ಅದನ್ನ ಅಂಟಿಸಿ ಅದರ ಪ್ರಭಾವ ನಮ್ಮ ಮೇಲೆ ಕಾಣುವಂತೆ ಮಾಡುವವ ಒಬ್ಬನಿದ್ದಾನೆ. ಅದಕ್ಕೆ ಅವ ನಮ್ಮನ್ನ ಸೃಷ್ಟಿಗೆ ತರಲಿಕ್ಕೆ ಮೊದಲು ಲಿಂಗ ದೇಹ ಇದ್ರೂ ಅಂಟದಂತೆ ಮಾಡಿದ್ದ. ಅವನೇ ಸೃಷ್ಟಿಗೆ ತರುವಾಗ ಆ ಲಿಂಗ ದೇಹ ಅಂಟುವಂತೆ ಮಾಡಿದ. ಒಟ್ಟಾರೆ ವಿಜಯರಾಯರ ಗುರಿಯಲ್ಲಿದೆ. ಅಂದರೆ ನಮಗೆ ಕಷ್ಟ ಇದೆ, ಕಷ್ಟಕ್ಕೆ ಕಾರಣ ಲಿಂಗದೇಹ. ಲಿಂಗದೇಹ ಸ್ವತಂತ್ರವಲ್ಲ, ಸ್ವತಂತ್ರವಾದದ್ದಲ್ಲೇ ಅಲ್ಲ, ಅದನ್ನ ಇಟ್ಟು ದುಃಖ ಕೊಡುವವ ಸ್ವಾಮಿ ಒಬ್ಬನಿದ್ದಾನೆ, ಅದು ನೆನಪಿರಲಿ. ಅದನ್ನೇ ಹೇಳ್ತಾ ಇದ್ದಾರೆ. ಗುಣತ್ರಯಾತ್ಮಕವಾದ ಲಿಂಗದೊಳಗೆ ಚೇತನ ಪೊಂದಿ ಪದೋ ಅಸಂಬಂಧದಲ್ಲಿ, ಅನಾದಿ ಕಾಲದಿಂದ ಲಿಂಗ ದೇಹದೊಳಗೆ ಹಾಗೆ ಇದೆ, ಕಾಂಟ್ಯಾಕ್ಟ್ ಇಲ್ಲ. ಕಾಂಟ್ಯಾಕ್ಟ್ ಇಲ್ಲ ಅಂದರೆ ಇಷ್ಟು ನೋಡಿ, ಬಲ್ಬ್ ಇದೆ, ಸುತ್ತು ಯೆಲ್ಲೋ ಕಲರ್ ಪೇಪರ್ ಇದೆ, ಬೆಳಕು ಬರ್ತಾನೇ ಇಲ್ಲ, ಯೆಲ್ಲೋ ಕಲರೂ ಬರ್ತಾ ಇಲ್ಲ. ಯಾಕೆ? ಸ್ವಿಚ್ಚೇ ಹಾಕಿಲ್ಲ. ಕಲರ್ ಬಂದ ಬೆಳಕು ಬಂದ್ರೆ ಈ ಕಲರ್ ಪೇಪರ್ ಅದಕ್ಕೆ ಬಣ್ಣ ಅಂಟಿಸುತ್ತೆ. ಒಳಗೆ ಬಲ್ಬ್ ಒಳಗೆ ಕಲರ್ ಇದು ಕಾಂತಿಯೇ ಬರದಿದ್ರೆ ಪೇಪರ್ ಇದ್ರೂ ವೇಸ್ಟ್. ಹಾಗೆ ಒಳಗೆ ಭಗವಂತ ತನ್ನ ಶಕ್ತಿಯನ್ನ ತೋರಿ ಜೀವನ ತಿಳುವಳಿಕೆ ಹೊರಗೆ ಹೋಗುವಂತೆ ಮಾಡಿದರೆ ಆವಾಗದು ಅಂಟುತ್ತೆ ಲಿಂಗದೇಹದ್ದು. ಇಲ್ಲ, ಲಿಂಗದೇಹ ಇದ್ರೂ ಕೂಡ ಇಲ್ಲದಂತೆ ಹಾಗೇ ಇದು ಬಿಡುತ್ತೆ. ಹೌದಾನೆ? ಅದನ್ನು ಹೇಳ್ತಾ ಇದ್ದಾರೆ. ಗುಣತ್ರಯಾತ್ಮಕವಾದ ಲಿಂಗದೊಳಗೆ ಚೇತನ ಪೊಂದಿಪ್ಪದೋ ಅಸಂಬಂಧದಲ್ಲಿ, ಸಂಬಂಧವಿಲ್ಲದೆ ಹಾಗೇ ಅನಾದಿ ಕಾಲದಿಂದಿದೆ. ಜೀವನ ತಿಳುವಳಿಕೆ ಆ ಲಿಂಗ ದೇಹದ ಮೂಲಕ ಬರ್ತಾ ಇಲ್ಲ, ದೇವ ಹಾಗೇ ಇಟ್ಟಿದ್ದ. ಮಿನಗುವ ಕರ್ಮವ ಪ್ರಕೃತಿ ಕಾಲವೆಲ್ಲ ಸಾಧನ ಮಾಡಲಿಲ್ಲೇಕೆ ಅಂದಿನಲ್ಲಿ? ಆ ಲಿಂಗ ದೇಹದಲ್ಲಿ ಕರ್ಮ ಇದೆ, ಅವಿದ್ಯೆ ಇದೆ. ಅವಿದ್ಯ ಕಾಮ ಕರ್ಮ ಮೂರು ಇದ್ದೇ ಇದೆ. ಇದ್ರೂ ಕೂಡ ಯಾಕೆ ಕೆಲಸ ಮಾಡಿಲ್ಲ ಅದನ್ನ ಕೇಳ್ತಾ ಇದ್ದ. ಅದಕ್ಕೆ ಉತ್ತರ ಕೊಡ್ತಾರೆ, ಗುಣವಂತನಾದವ ಕರ್ಮಾದಿಗಧಿಕ್ಯವನು ಪೇಳುವನೇ ಶ್ರೀಹರಿಯ ತೊರೆದು. ಹೌದಯ್ಯ, ನಿಮ್ಗೆ ದುಃಖ ಬಂತು, ಏನ್ ಹೇಳ್ತಾರೆ, ನಿಮ್ ಕರ್ಮ ಇದೆ, ಅದಕ್ಕೆ ಹೀಗಾಗ್ತಾ ಇದೆ. ಅಲ್ಲ, ನಮಗೆ ಈ ತರ ಆಯಿತು, ಕಾರಣ ನಿಮ್ ಪಾಪ. ಹೌದ್ ತಾನೆ? ಆದರೆ ಅವರಿಗೆ ಕಷ್ಟ ಕೊಟ್ಟಿದ್ದು, ದುಃಖ ಕೊಡೋದು ಹಿಂದಿನ ಕರ್ಮ ಪಾಪ ಅಂತ ಹೇಳಿದರೆ ಅದೇ ಕೊಡುತ್ತಾ ಸ್ವತಂತ್ರವಾಗಿ ಕರ್ಮ ಜಡ, ಪಾಪ ಜಡ, ಪುಣ್ಯ ಜಡ, ಯಾವುದು ತಾನಾಗಿ ನಮಗೆ ಸುಖವೂ ಕೊಡ್ಲಿಕ್ಕಾಗಲ್ಲ, ದುಃಖವೂ ಕೊಡ್ಲಿಕ್ಕಾಗಲ್ಲ. ಅಂಥ ಕಾಲಕ್ಕೆ ಆ ಸುಖ ದುಃಖ ಕೊಡೋದು ಯಾರು? ಅದನ್ನು ಅರಣ್ಯಕಾಚಾರ್ಯರು ಹೇಳುತ್ತಾರೆ ಅಧ್ಯಾತ್ಮ ರಸರಂಜನೆಯಲ್ಲಿ, ಪುಣ್ಯ ಪಾಪಮಪಿ ತ್ವಮೇವ ಹಿ ದೇವ ಗುಹ್ಯಮಿದಂ ಪರಂ. ಪುಣ್ಯ ಪಾಪ ಎರಡೂ ಕೂಡ ನಮ್ಮನ್ನು ಕಟ್ಟಿ ಹಾಕ್ತಾ ಇದೆಯಲ್ವಾ, ಅದು ಅಸ್ವತಂತ್ರ. ಪುಣ್ಯದೊಳಗೆ ದೇವರಿದ್ದಾರೆ, ಪಾಪದೊಳಗೆ ದೇವರಿದ್ದಾರೆ. ಪುಣ್ಯದೊಳಗೆ ಪುಣ್ಯನಾಮಕ, ಪಾಪದೊಳಗೆ ಪಾಪನಾಮಕ ಭಗವಂತ ಇದ್ದಾನೆ, ಅವನೇ ಕಟ್ಟಿ ಹಾಕ್ತಾ ಇದ್ದಾನೆ. ಒಟ್ಟಾರೆ ನಮ್ಮನ್ನ ಕಟ್ಟಿ ಹಾಕುವಂತ ಲಿಂಗ ದೇಹ, ಅದರೊಳಗೆ ಪ್ರಕೃತಿ ಮೂರು ಗುಣಗಳು, ಕಾಲ ಕರ್ಮ ಏನೇ ಇದ್ರೂ ಕೂಡ ಇವೆಲ್ಲವೂ ನಮ್ಮನ್ನ ಕಟ್ಟಿ ಹಾಕೋದೆ ಯಾವಾಗ ದೇವರು ಅದರ ಮೂಲಕ ಕಟ್ಟಿ ಹಾಕಿಸಿದರೆ. ಇಲ್ಲದಿದ್ರೆ ಅವೆಲ್ಲ ಇದ್ರೂ ಕೂಡ ಸುಮ್ಮನೆ ಇರುತ್ತೆ, ನಮ್ಮ ಮೇಲೆ ಪ್ರಭಾವ ಬೀರಲ್ಲ. ವನಜನಾಭನು
ಸೃಷ್ಟಿ ಪ್ರಾರಂಭದಲ್ಲಿ ಜೀವರನ್ನೇ ಪುಟ್ಟಿಸುವ ಲಿಂಗ ದೇಹದಿಂದ ವನಜನಾಭ ಭಗವಂತ ಸೃಷ್ಟಿ ಪ್ರಾರಂಭದಲ್ಲಿ ಜೀವರನ್ನೇ ಪುಟ್ಟಿಸುವ, ಜೀವರನ್ನ ಹುಟ್ಟು ಹಾಕ್ತಾನಂತೆ. ಹೇಗೆ? ಅವರ ಸುತ್ತು ಲಿಂಗ ದೇಹ ಅನಾದಿಯಿಂದಿದೆ. ಈ ಲಿಂಗ ದೇಹ ಸಹಿತವಾಗಿಯೇ ಅವರನ್ನ ಹುಟ್ಟು ಹಾಕ್ತಾನೆ. ಘನವಾಗಿ ಜೀವಕ್ಕೆ ಬಿಡದಂತೆ ತೋರುವ ಆಸನದೋಪಾದಿಯಲ್ಲಿ ಪಚ್ಚಿಸುವ ತನುವಿನ ನೆಳಲಂತೆ ಹರಿಯಾಡಲು ಜೀವನ ಪ್ರವರ್ತಿಸುವುದು ದ್ವಿವಿಧ ಕರ್ಮ. ಇದನ್ನು ಹೇಳ್ತಾ ಇದ್ದಾರೆ. ಈ ಲಿಂಗದೇಹ ಘನವಾಗಿ ಜೀವಕ್ಕೆ ಎಡಬಿಡದೇ ಇರುವಂತೆ ಅಂಟಿಕೊಂಡಿದೆ. ಇಂಥ ಇದನ್ನ ದೋಷಾದಿಯಲ್ಲಿ ಪಚ್ಚಿಸುವ ಅಂದರೆ ಆ ಲಿಂಗದೇಹದ ಅನಾದಿಯಿಂದ ಲಿಂಗದೇಹ ಇದೆ, ಇದ್ರೂ ಕೂಡ ಎಫೆಕ್ಟ್ ತೋರತಾ ಇಲ್ಲ, ತಾನು ಅದನ್ನ ನಮ್ಮ ಮೇಲೆ ಎಫೆಕ್ಟ್ ತೋರುವಂತೆ ಮಾಡುತ್ತಾ ಇದ್ದಾನೆ ದೇವ, ಅದನ್ನೇ ಸೃಷ್ಟಿ ಎಂದ್ರು. ಒಟ್ಟಾರೆ ಸೃಷ್ಟಿ ಸ್ಥಿತಿ ಲಯ ಅಂದ್ರೆ ಏನು? ಲಿಂಗದೇಹದ ಅಂಟು ಕೊಡುವುದೇ ಸೃಷ್ಟಿ. ಅಂಟು ಕೊಟ್ಟು ಲಿಂಗದೇಹವನ್ನ ಸಂಸಾರದಲ್ಲಿ ಸವಿಸೋದೇ ಸ್ಥಿತಿ. ಆ ಲಿಂಗದೇಹ ಹರಿದು ಬಿಡೋದೇ ಸಂಹಾರ. ಇದಕ್ಕಾಗಿ ಭಗವಂತ ಮಾಡುತ್ತಾರೆ. ನಾವು ಸೃಷ್ಟಿ ಸ್ಥಿತಿ ಸಂಹಾರ ಅಂದ್ರೆ ಏನೋ ತಂದ, ಏನೋ ಕೊಟ್ಟ, ಏನೋ ಮಾಡಿದ ಅಲ್ಲ. ಆತನ ತಲೆಯಲ್ಲಿ ಇಷ್ಟೇ ಇದೆ, ನಮ್ ಸುತ್ತು ಲಿಂಗದೇಹ ಇದೆ, ಅದರ ಅಂಟು ಕೊಟ್ಟು ನಮ್ಮಿಂದ ಸಾಧನೆ ಮಾಡಿಸಿ ಅದನ್ನ ಬಳಕಲು ಮಾಡಿ ಹರದು ನಮ್ಮನ್ನ ಆ ಪೊರೆಯಿಂದ ಹೊರಗೆ ತಂದು ಚೆನ್ನಾಗಿ ಆನಂದ ಕೊಡಬೇಕು ಅಂತ ದೇವರ ಉದ್ದೇಶ. ಅದಕ್ಕಾಗಿ ಏನು ಮಾಡಿದ? ಲಿಂಗದೇಹ ಅಂಟು ಕೊಟ್ಟ, ಸೃಷ್ಟಿಗೆ ತಂದ. ಲಿಂಗದೇಹದ ಕಲರ್ ನಮಗೆ ತೋರ್ತಾ ಇದ್ದಾನೆ. ನೋಡು, ನಿನ್ಸುತ್ತೇ ಇದ್ದದ್ದು ನಿಂದೇ, ಇದು ನಿನ್ನ ದೋಷ, ಇದನ್ನ ತೋರ್ತೇನೆ, ಇದರಲ್ಲಿ ಏನೇನಿದೆ ಅಂತ ತೋರುತ್ತೇನೆ. ನಾವು ಕೇಳ್ತೀವಿ, ಅಯ್ಯ ದೋಷ ಇರೋದೇನೋ ಇದೆ, ಲಿಂಗದೇಹ ಇದೆ, ಅದನ್ನ ನೀನೇ ಹರಿಬೋದಲ್ಲ, ಸುಮ್ಮನೆ ನನಗೆ ತೋರಿಸೋದೆ ಯಾಕೆ? ನಿನ್ನ ಹೊಟ್ಟೆಯಲ್ಲಿ ನಾವಿದ್ದು, ಅಲ್ಲಿಂದಲ್ಲೇ ನಿನ್ನ ಹೊಟ್ಟೆಗಿಲ್ಲೇ ನಮ್ಮ ಲಿಂಗದೇಹ ಹರಿದು ಬಿಟ್ಟು ಅಲ್ಲಿಂದಲ್ಲೇ ಮೋಕ್ಷಕ್ಕೆ ಟ್ರಾನ್ಸ್ಫರ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ, ಸುಮ್ಮನೆ ಇಲ್ಲಿ ಕರ್ಕೊಂಡು ಬಂದು ಈ ಒಣ ಎಲ್ಲ ಹುಟ್ಟಿಸಿ ಎಲ್ಲ ಮಾಡಿ ಯಾಕೆ ಒದ್ದಾಡಿಸ್ಬೇಕು ನಮ್ಮನ್ನ? ಒಂದು ವೇಳೆ ಕೆಲವರು ಇರ್ತಾರೆ, ಯಾರೋ ಬಂದು ಅಯ್ಯೋ ಪಾಪ ಅಂತ ಕೆಲಸ ಮಾಡ್ತಾರೆ. ಮಾಡಿದ ಕೂಡಲೇ ನೋಡ್ರಿ ಮಾಡಿದ್ವಿ, ಯಾಕ್ರಿ ನಾವೇ ಮಾಡ್ಕೊಂತ ಇದ್ವಲ್ಲ, ನೀವ್ಯಾಕೆ ಮಾಡಿದ್ರಿ, ನೀವ್ಯಾಕೆ ಮಾಡ್ಲಿಕ್ಕೆ ಹೋದ್ರಿ ಅಂದ್ರೆ ಇದು ನಾನೇ ಮಾಡಬಲ್ಲೆ, ನೀನ್ಯಾಕೆ ಮಾಡಿದ್ದಿ ಅಂತ ಈ ಬುದ್ಧಿ ನಮಗೆ ಬಂದ್ರೆ ಅದಕ್ಕೆ ಏನೇನು ಮಾಡ್ತೀವೋ ಮಾಡಪ್ಪ ನೋಡು, ನಿನ್ ಸುತ್ತೋ ಇದೆ, ಏನ್ ಮಾಡ್ತೀವೋ ಮಾಡು. ಕೊನೆಗೆ ಈ ಲಿಂಗ ದೇಹದ ಪ್ರಭಾವ ಇದ್ರ ನದಿ ಸಿಕ್ಕಾಕೊಂಡಿರೋದು ಎಷ್ಟು ಚೆನ್ನಾಗಿ ತೋರ್ತಾನೆ ಅಂದ್ರೆ, ನಮಗೆ ನಾನಾಗಿ ಬಿಡಿಸ್ಕೊಳ್ಳಿಕ್ಕೆ ಆಗಲ್ಲ ಅಂಬುದು ಬುದ್ಧಿಗೆ ಬರುವಂತೆ ಮಾಡ್ತಾನೆ. ಅವಾಗ ಕೇಳ್ತಾನೆ, ನಿನಗಾಗಿ ಬಿಡಿಸ್ಕೊಳ್ಳಿಕ್ ಆಗ್ತಾ ಇಲ್ಲ, ಬಿಟ್ಟಂತೂ ಹೋಗ್ಬೇಕದು, ಏನ್ ಮಾಡೋಣ, ನೀನೇ ಬಿಡಿಸೋ ಅಂತ ದೇವರ ಕಾಲಿಗೆ ಬಿದ್ರೆ, ಹೌದಾ ನೋಡ್ಕೋ, ಮತ್ತೆ ಬಿಡಿಸಿದ ಮೇಲೆ ನಾನೇ ಬಿಡ್ತಾ ಇದ್ದೆ, ನೀನ್ಯಾಕೆ ಬಂದಿ ಅಂತ ಕೇಳ್ತೀಯನೋ, ಇವಾಗ ಚೆಕ್ ಮಾಡ್ಕೋ. ಈ ಹುಡುಗರು ಇರ್ತಾರೆ, ದೊಡ್ಡವರಲ್ಲಿ ಪ್ರವೃತ್ತಿ ಇರುತ್ತೆ, ಪಾಠ ಏನಾದ್ರೂ ನಡೀತಾ ಇದ್ರೆ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡಲ್ಲ, ಸುಮ್ಮನಿರ್ತಾರೆ. ನಾವು ಉತ್ತರ ಹೇಳಿದ್ರೆ ಅಯ್ಯೋ ನನ್ನ ತಲೆಗಿತ್ತು ಹೇಳೋದ ಬೇಡ ಸುಮ್ಮನೆ ಇದ್ದೆ ಅಂದ್ರೆ ಏನು, ಉತ್ತರ ಹೇಳಿದ ಕೂಡಲೇ ನಂಗೆ ಮೊದಲೇ ಗೊತ್ತು ಅಂತ ಕವರ್ ಮಾಡ್ಕೊಳ್ಳೋದು. ಅದೇ ಗುರುಗಳು ಏನ್ ಮಾಡ್ತಾರೆ, ಪ್ರಶ್ನೆ ಕೇಳಿದ್ಕೊಳ್ಳೆ ಉತ್ತರ ಬರಲಿಲ್ಲ, ಅವಾಗ ಏನಂತಾರೆ, ನೋಡಯ್ಯ ಮತ್ತು ನಾನು ಹೇಳಿದ್ಮೇಲೆ ನಿನ್ನ ತಲೆಗಿತ್ತು ಅಂತ ಹೇಳಬಾರ್ದು, ಏನೇನಿದೆ ಹೇಳ್ಬಿಡು.
ಎಲ್ಲ ಮುಗಿಸು ನಿಂದು. ಮತ್ತು ನಾ ಹೇಳಿದ ಮೇಲೆ ನನ್ನ ತಲಾಗಿತ್ತು ಹೇಳ್ಬೇಕು ಅನ್ಕೊಂಡಿದ್ದೆ, ಇವೆಲ್ಲ ಇರಬಾರ್ದು ಹೇಳು. ಏನಿಲ್ಲ ಸ್ವಾಮಿ. ಹೌದಾ, ಇದು ನೋಡು ಉತ್ತರ. ಹಾಗೆ ದೇವ ಲಿಂಗ ದೇಹ ಅಂಟಿಸಿ ಅದರ ತೊಂದರೆ ತೋರ್ತಾ ನೀನಾಗಿ ಬಿಡಿಸ್ಕೊಳ್ಳಿಕ್ಕಾಗತ್ತ ನೋಡು. ಶತಾಯುಗತಾಯು ಪ್ರಯತ್ನ ಮಾಡು. ಒದ್ದಾಡಿ ಒದ್ದಾಡಿ ಬಿದ್ದು ಎಲ್ಲ ಆಗಿ ಮುಗಿದ ಮೇಲೆ ಆಗಲ್ಲೋ ಮಹಾರಾಯ, ನೀನೇ ಗತಿ, ನೀನೇ ಗತಿ. ಬಲ್ಬ್ ಸ್ವಿಚ್ ಹಾಕಿದವನೇ ಆಫ್ ಮಾಡಬೇಕು. ಅವನ ಕೈಯಲ್ಲಿದೆ ಸ್ವಿಚ್, ಅದು ಆಫ್ ಮಾಡಬೇಕಂದ್ರೆ ನಮ್ಮ ಬಲ್ಬ್ ಮುಂದೆ ನಿಂತು ಭರತನಾಟ್ಯ ಮಾಡಿದ್ರೆ ಆಫ್ ಆಗುತ್ತಾ? ಆಗಲ್ಲಲ್ವಾ. ಅದರಿಂದ ಏನಾಗ್ಬೇಕು, ಯಾರು ಸ್ವಿಚ್ ಹಾಕಿದ್ದಾರೋ ಅವರನ್ನೇ ಕೇಳ್ಕೋಬೇಕು ಆಫ್ ಮಾಡಯ್ಯ ಅಂತ. ಹಾಗೆ ದೇವರನ್ನ ಆ ಲಿಂಗ ದೇಹ ಬಿಡಿಸಯ್ಯ ಅಂತ ಕೇಳಿಕೊಂಡ್ರೆ ಅವ ಅದನ್ನ ಬಿಡಿಸ್ತಾನೆ. ಅದನ್ನೇ ಹೇಳ್ತಾ ಇದ್ದಾರೆ, ತನುವಿನ ನೆಳಲಂತೆ. ಈ ದೋಷವನ್ನ ನಮಗೆ ದೇವರು ಅಂದ್ರೆ ಈ ಲಿಂಗ ದೇಹವನ್ನ ಹೇಗೆ ಅಂಟಿಸ್ತಾ ಇದ್ದಾನೆ ಅಂದ್ರೆ ತನುವಿನ ನೆಳಲಂತೆ. ನಾವು ಹೋಗ್ತಾ ಇದ್ರೆ ನಮ್ಮ ಹಿಂದೆ ನೆರಳು ಬರ್ತಾನೇ ಇರುತ್ತೆ. ಹಾಗೆ ನಮಗೂ ಲಿಂಗ ದೇಹಕ್ಕೂ ಅಂಟು ಕೊಟ್ಟ ಭಗವಂತ, ಅಂಟು ಕೊಟ್ಟ. ಇದರಲ್ಲಿ ಒಂದು ಸಂಶಯ ಯಾವಾಗೂ ಇದ್ದೇ ಇರುತ್ತೆ. ನಿಮ್ಗಿದೆಯಾ ಇಲ್ಲ ನೀವೇ ನೋಡ್ಕೊಳ್ಳಿ. ಕರ್ಮದ ಬಗ್ಗೆ ಈಗ ದುಃಖ ಪಡ್ತಾ ಇದ್ದೀವಿ, ಅದಕ್ಕೆ ಕಾರಣ ಯಾವುದು? ಹಿಂದಿನ ಕರ್ಮ. ಯಾವ ಆಚಾರ ಕಾಣಿಸಿದ್ರೆ ಅದು ಹೇಳ್ತಾರೆ, ನಿಮ್ಗೆ ಹಿಂದಿನ ಕರ್ಮ ರೀ ಕಾರಣ. ಆ ಕರ್ಮಕ್ಕೆ ಕಾರಣ ಆ ಹಿಂದಿನ ಕರ್ಮ, ಆ ಕರ್ಮಕ್ಕೆ ಕಾರಣ ಆದರೆ ಆವಾಗ ಪ್ರಶ್ನೆ, ಮೊದಲು ಕರ್ಮ ಯಾವಾಗಿಂದ? ಮೊದಲನೇ ಕರ್ಮ ಯಾವುದರಿಂದ ಹುಟ್ಟಿತು? ಬಂದಿಲ್ವ ಸಂಶಯ? ಬಂದರೂ ಆನ್ಸರ್ ಸಿಕ್ಕಿರಲ್ಲ. ಈ ಕ್ವಶನ್ ಕೇಳಿದ ಕೂಡಲೇ ಕರ್ಮ ಬಹಳ ಗಹನ ವಿಚಾರ, ನಿಮ್ಗೆ ಅರ್ಥ ಆಗಲ್ಲ ಬಿಡ್ರಿ ಅಂತ ನಾವು ಹೇಳ್ತೀವಿ. ಈ ಗಹನವಾದ ವಿಚಾರ ಅಂತ ಗಂಭೀರವಾದ ಟೈಟಲ್ ಇಟ್ಕೊಂಡು ಬಹಳ ಕೂತಿವೆ. ಈ ಜನ್ಮದಲ್ಲಿ ನಮ್ಗೆ ಅರ್ಥ ಆಗಲ್ಲ ಎಂಬ ಸಬ್ಜೆಕ್ಟ್ಗಳು. ಅವ್ರು ಕೇಳ್ತಾರೆ, ಮೊದಲನೇ ಕರ್ಮ ಯಾವಾಗ ಶುರುವಾಗಿದ್ದು ಅಂತ ಪ್ರಶ್ನೆ. ಮೊದಲನೇ ಕರ್ಮ ಯಾವಾಗ ಶುರುವಾಗಿದ್ದು? ಮೊದಲನೇ ಕರ್ಮ ಅಂತ ಶುರುವಾದರೆ ಅದು ಕರ್ಮ ಅನಾದಿ ಆಗೋದೇ ಇಲ್ಲ. ಒಂದು ಶುರು ಅಂತಾದರೆ ಕರ್ಮ, ಅದು ಅನಾದಿ ಅಂತ ಹೇಗಾಗುತ್ತೆ? ಅನಾದಿ ಆಗೋದೇ ಇಲ್ಲ. ಮತ್ತೆ ಹೇಗಿದು, ಮೊದಲನೇ ಕರ್ಮ ಯಾವಾಗಿಂದ ಬಂತು? ಅದಕ್ಕಂದ್ರೂ ಕರ್ಮ ಅಂದ್ರೆ ಏನು, ಮಾಡಿದರೇನೆ ಹುಟ್ಟುವುದು ಕರ್ಮ ಅಂತ ತಿಳ್ಕೊಂಡದ್ದಕ್ಕೆ ಈ ಕ್ವಶನ್ಸ್ ಬರ್ತಾ ಇವೆ. ಒಂದು ಮಾಡಿದರೇನೆ ಹುಟ್ಟುವುದು ಕರ್ಮ, ಹಾಗಾದ್ರೆ ಫಸ್ಟ್ ಟೈಮ್ ಮಾಡಿದ್ ಯಾವಾಗ ಅಂತ ಶುರುವಾಗುತ್ತೆ. ಆ ಫಸ್ಟ್ ಟೈಮ್ ಮಾಡಿದ್ದು ಯಾವಾಗ, ಆ ರೀತಿ ಮಾಡಲಿಕ್ಕೆ ಹಿಂದಿನ ಕರ್ಮ ಇಲ್ಲಲ್ಲ, ಆ ಹಿಂದಿನ ಕರ್ಮ ಇಲ್ಲಲ್ಲ, ಆ ತರ ಅದನ್ನು ಯಾಕೆ ಮಾಡಿದೆ, ಏನು ಕಾರಣ, ನಾನಾ ಪ್ರಶ್ನೆಗಳು ಬಂದರೆ ಹಾಗಲ್ಲ. ಈ ಲಿಂಗ ದೇಹದೊಳಗೆ ಕರ್ಮದ ಬೀಜ ಇದೆ ಅಂದ್ರಲ್ವಾ, ಆ ಕರ್ಮದ ಬೀಜ ಹೇಗಿದೆ ಅಂದರೆ ಶಬ್ದವೇ ಬೀಜ ಅಂದರು. ಅನಾದಿಯಿಂದ ಬೀಜ ರೂಪದಲ್ಲೇ ಇದೆ. ಅದನ್ನ ಸ್ವಾಮಿ ಪಕ್ವ ಮಾಡ್ತಾ ಮಾಡ್ತಾ ಬರ್ತಾರೆ, ಪಕ್ವ ಮಾಡ್ತಾ ಬರ್ತಾರೆ. ಪಕ್ವ ಆದ ಕೂಡಲೇ ಆ ಕರ್ಮದ ಬೀಜದ ಎಫೆಕ್ಟ್ ತೋರ್ತಾ ಬರುತ್ತೆ. ಇನ್ನ ಸರಿಯಾಗಿ ಹೇಳಬೇಕಾದ್ರೆ ಒಂದು ಕೆಲಸ ಮಾಡಿ, ಚೂರು ಗಂಡಸರು ಚೂರು ಮುಂದೆ ಬರ್ಬೋದು, ಚೂರು ಈಚೆ ಸರ್ಕೊಂಡ್ರೆ ಹೆಂಗಸರೆಲ್ಲ ಈಚೆ ಚೂರು ಬಂದ್ರೆ ಪಾಪ ಅವ್ರಿಗೆ ಹೌದು, ಕರ್ಮದಲ್ಲೂ ಇದೇ ಬಂತು ತಾನೆ ಇದಲ್ಲ ಅಂತಾರೆ. ಎಲ್ಲಿಗೆ ಬಂದು ಬೀಜ ಈಗ
ಕಂಪ್ಯೂಟರಲ್ಲಿ ಅಥವಾ ಟಿವಿಯಲ್ಲಿ ಏನಿರುತ್ತೆ, ಒಳಗೆ ಮದರ್ ಬೋರ್ಡ್ ಅಂತಿರುತ್ತ, ಚಿಪ್ ಅಂತ ಹೇಳ್ತಾರೆ. ಆ ಚಿಪ್ ಅಲ್ಲಿ ಎಲ್ಲಾ ಪ್ರೋಗ್ರಾಮ್ ಸೆಟ್ ಮಾಡಿರ್ತಾರೆ. ಹೌದ್ ತಾನೆ? ಒಳಗಿದ್ದೇ ಇರುತ್ತೆ. ಕರೆಂಟ್ ಇಲ್ಲದಿದ್ರೆ ಹಾಗೇ ಕೂತಿರುತ್ತೆ. ಕರೆಂಟ್ ಬಂದ ಕೂಡಲೇ ಆ ಚಿಪ್ ಒಳಗೆ ಅಥವಾ ಮದರ್ ಬೋರ್ಡ್ ಒಳಗೆ ಇಲ್ಲಿ ಏನೇನು ಬರಬೇಕು ಅಂತಿರುತ್ತೋ ಅದೆಲ್ಲ ಅದರ ಮದರ್ ಬೋರ್ಡ್ ಪ್ರಕಾರ ಎಲ್ಲ ಚಿತ್ರಗಳು ಬರಲಿಕ್ಕೆ ಶುರುವಾಗುತ್ತೆ. ಹೌದ್ ತಾನೆ? ಹಾಗೆ ನಮ್ಮ ಕರ್ಮ ಬೀಜ ಎಂಬ ಮದರ್ ಬೋರ್ಡ್ ಚಿಪ್ ಒಳಗೆ ಇದೆ. ಅದರೊಳಗೆ ಈ ಪ್ರೋಗ್ರಾಮ್ ಎಲ್ಲ ಮೊದಲಿಂದ ಇದೆ. ಮೊದಲನೇ ಜನ್ಮ ಇವನಿಗೆ ಯಾವುದು ಬರಬೇಕು ಅಂತ ಫಿಟಪ್ ಮಾಡಿದ್ದಾರೆ. ಇಲ್ರಿ, ನೀವು ಹೇಳೋದದು ಆ ತರ ಎಲ್ಲಾದ್ರೂ ಇರುತ್ತಾ? ನೋಡಿ, ಮಾವಿನ ಬೀಜ ಹಾಕಿದ್ದೀರಾ, ಎರಡು ಮಾವಿನದು ಮರ ಕಳೆ ಹಾಕಿ ಭೂಮಿಯಲ್ಲಿ ಹಾಕಿದ್ದೀರಾ, ಬೀಜದ್ದು ಬರ್ತಾ ಇದೆ. ಒಂದು ಹೀಗೆ ಬೆಳೆಯಿತು, ಇನ್ನೊಂದು ಹಾಗೆ ಬೆಳೆಯಿತು. ಆ ವೃಕ್ಷ ಶಾಸ್ತ್ರ ತಜ್ಞರಿರ್ತಾರಲ್ವಾ, ಅವರನ್ನ ಕೇಳಿದರೆ ಯಾಕೆ ಈ ಗಿಡಕ್ಕೆ ಇಷ್ಟು ಟೊಂಗೆ ಈ ತರ ಬಂತು, ಇದು ಈ ತರ ಬಂತು ಅಂದ್ರೆ ಆ ಬೀಜದೊಳಗೆ ಇದೆ ಅಂತ ಹೇಳ್ತಾರೆ. ಆ ಬೀಜದೊಳಗೆ ಹೇಗ್ ಬರಬೇಕು ಎಂಬುದೇ ಚಿಪ್, ಆ ಬೀಜ, ಅದರಿಂದ ಅದು ಬರ್ತಾ ಇದೆ. ಅದೇ ತರ ನಮ್ಮೊಳಗೆ ಚಿಪ್ ಕೂತಿದೆ. ಯಾವುದು ಅಂದ್ರೆ ಕರ್ಮದ ಬೀಜ. ಆಚಾರ್ಯ ಹೇಳ್ತಾರೆ, ಅನಾದಿ ಕರ್ಮ ಬೀಜೇಣ. ಆ ಬೀಜದಿಂದಾಗಿ ಏನಾಗ್ತಾ ಇದೆ, ಆ ಬೀಜ ಯಾವಾಗಾದರೆ ಸರಿಯಾಗಿ ಅದರ ಪ್ರಭಾವ ತೋರ್ಲಿಕ್ಕಾಗುತ್ತೆ ಅವಾಗ ದೇವರು ಹೊರಗೆ ಕರ್ಕೊಂಡು ಬರ್ತಾರೆ. ನಮ್ಮನ್ನ ಕರ್ಕೊಂಡು ಬಂದು ಆ ಬೀಜದಿಂದ ಪ್ರಭಾವ, ಇವನಿಗೆ ಈ ಜನ್ಮ ಬರಬೇಕು ಈ ಜನ್ಮ ಬರಬೇಕು ಅಂದ್ರೆ ಆ ಪ್ರಕಾರ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಕರ್ಮ ಶುರುವಾದ ಕೂಡಲೇ ಅಂದ್ರೆ ಹೊರಗಿನ ಕ್ರಿಯಾ ಶುರುವಾದ ಕೂಡಲೇ ಕರ್ಮದ ಬೀಜ ಮೊದಲೇ ಇದೆ. ಅದು ಶುರುವಾದ ಕೂಡಲೇ ಇನ್ನ ಪ್ರವಾಹ ಶುರುವಾಗ್ತಾ ಬರುತ್ತೆ. ಇದು ಕರ್ಮದ ಬೀಜ. ಅದನ್ನು ಹೇಳ್ತಾ ಇದ್ದಾರೆ, ಹರಿಯ ಆಡಲು ತನುವಿನ ನೆಳಲಂತೆ ಹರಿಯ ಆಡಲು ಜೀವನ ಪ್ರವರ್ತಿಸುವುದು ದ್ವಿವಿಧ ಕರ್ಮ. ಒಟ್ಟಾರೆ ನಿರ್ಣಯ ಮಾಡಿ ಕೊಡ್ತಾ ಇದ್ದಾರೆ. ಏನ್ರಿ ನೀವು ಹೇಳಿದಿಷ್ಟೊತ್ತು, ಲಿಂಗದೇಹ ಮೊದಲೇ ಇತ್ತು, ಅದರೊಳಗೆ ಕರ್ಮದ ಬೀಜ ಮೊದಲೇ ಇತ್ತು, ಮೂರು ಗುಣಗಳು ಮೊದಲೇ ಇದ್ದುವು, ಇದ್ರೂ ಜೀವನಿಗೆ ಅಂಟಿಕೊಂಡಿಲ್ಲ, ಇದ್ರೂ ಎಫೆಕ್ಟ್ ತೋರ್ತಾ ಇದ್ದಿಲ್ಲ. ಯಾಕೆ? ದೇವರು ತೋರಲಿಲ್ಲ. ಆದ್ದರಿಂದ ದೇವರು ತೋರಿಸಿದರೆ ಎಫೆಕ್ಟ್ ನಮ್ಮ ಮೇಲೆ ಕಾಣಿಸ್ತಾ ಇದೆ, ದೇವರು ತೋರದಿದ್ರೆ ಕಾಣಲ್ಲ. ಈ ತೋರುವ ಎಫೆಕ್ಟ್ ಪೂರ್ಣ ಹೋಗಬೇಕಂದ್ರೂ ಅವನ ಕಾಲೇ ಹಿಡಿಯಬೇಕು. ಇಷ್ಟಕ್ಕೆ ತಾತ್ಪರ್ಯ. ಅವನಿದ್ರೆ ಉಂಟು, ಇಲ್ಲದಿದ್ರೆ ಇಲ್ಲ. ಯಾವುದು? ನಮ್ಮದೇ ನಮ್ಮದೇ, ನಮಗೆ ಅವನು ಕೊಟ್ರೆ ಉಂಟು, ಇಲ್ಲದಿದ್ರೆ ಇಲ್ಲ. ಯಾಕೆ? ಪ್ಯಾರಾಲಿಸಿಸ್ ಪೇಷಂಟ್ಸ್ ಎಲ್ಲ ಮನೆ ತುಂಬಾ ಸಾಮಾನಿದೆ, ಊಟ ಮಾಡ್ಲಿಕ್ಕಾಗಲ್ಲ, ಕೈ ಕಾಲು ಕದಲಲ್ಲ, ಅಂತ ಕಾಲಕ್ಕೆ ಪಕ್ಕದವರು ಬಂದು ಅಡಿಗೆ ಮಾಡಿ ಹಾಕಿದರೆ ನಮ್ದು ನಮ್ ಬಾಯಲ್ಲಿ ಹೋಗುತ್ತೆ, ಇಲ್ಲ ನಮ್ ಬಾಯಲ್ಲಿ ನಮ್ದೇ ಹೋಗಲ್ಲ. ಅದನ್ನ ವಿಜಯದಾಸರು ಹೇಳುತ್ತಾರೆ, ದೇವರು ತೋರುವ ಕರುಣೆ ಇಂಥದ್ದು, ನಮ್ಮನ್ನ ನಮಗೆ ನಮ್ಮದನ್ನ ಕೊಡುತ್ತಾ ಇದ್ದಾನೆ. ಹರಿಯ ಆಡಲು ಹೇಗೆ? ನಮ್ಮ ಒಳಗೆ ಬಿಂಬನಾಮಕ ಭಗವಂತ ಇದ್ದುಕೊಂಡು ಆಡಿದರೆ, ನಾವು ಆಡಿದರೆ ನಮ್ಮ ನೆರಳು ಆಡತಾ ಬರುತ್ತೆ. ಹಾಗೆ ತನುವಿನ ನೆರಳಂತೆ ಹರಿ ಆಡಲು ಜೀವನ ಪ್ರವರ್ತಿಸುವುದು. ಜೀವ ನೆರಳಂತೆ, ದೇವರು ಹೇಗ್ ಮಾಡ್ತಾರೋ ಹಾಗೆ ಜೀವ ಮಾಡುತ್ತಾನೆ, ದೇವರು ಹೇಗ್ ಮಾಡಿಸ್ತಾನೋ ಹಾಗೆ ಮಾಡ್ತಾ ಬರ್ತಾನೆ. ಅದೇ ಇದು ವಿಷಯ. ಒಳ್ಳೆ ವಿಚಾರ, ತಿಳ್ಕೊಳ್ಳೇಬೇಕಾದ ವಿಚಾರ. ಆದ್ದರಿಂದ ಅದು ಮಧ್ಯಾಹ್ನದೊತ್ತು ಊಟದ ಸಮಯ ಆದುಕೊಳ್ಳೆ ನಿದ್ದೆ ಬರ್ತಾ ಇರುತ್ತೆ. ಇವಾಗ ಪ್ರವಚನ ಇಟ್ಟು ಇಂಥ ಸೀರಿಯಸ್ ಸಬ್ಜೆಕ್ಟ್ ಇಟ್ಬಿಟ್ರೆ ಹೇಗ್ರಿ ಕೇಳೋದು ಅಂತೀರಾ? ಹಗಲು ರಾತ್ರಿ ಕೇಳಬೇಕಂತ ಇದನ್ನ, ಹಗಲು ರಾತ್ರಿ ಕೇಳಬೇಕು. ಬಿಡಿಯಪ್ಪ, ಹಗಲಾದರೂ ಕೇಳೋಣ, ಸ್ವಲ್ಪತ್ತಾದರೂ ಕೇಳೋಣ, ಇದು ಕೇಳಲೇಬೇಕಾದ ವಿಚಾರ. ಒಟ್ಟಾರೆ ಏನಾಯಿತು, ಕನ್ನಡಿ ಇದೆ,
ಕನ್ನಡಿಯ ಮುಂದೆ ನಾವಿದ್ದೇವೆ. ನಾವು ಕೈ ಎತ್ತಿದರೆ ಕನ್ನಡಿ ಒಳಗೆ ನಮ್ಮ ಪ್ರತಿಬಿಂಬ ಕೈ ಎತ್ತುತ್ತೆ. ನಾವು ನಕ್ಕರೆ ಅದು ನಗುತ್ತೆ, ನಾವು ಅತ್ತರೆ ಅದು ಅಳುತ್ತೆ, ನಾವು ಸುಮ್ಮನಿದ್ರೆ ಅದೇನಾದರೂ ಮಾಡುತ್ತಾ? ಏನು ಮಾಡಲಿಕ್ಕಾಗಲ್ಲದಕ್ಕೆ ಆ ಥರ ನಮ್ಮ ಒಳಗೆ ದೇವ, ಅವನು ಆಡಿಸಿದಂತೆ ಜೀವ. ದೇವ ಆಡಿಸಿದರೆ ಉಂಟು, ಇಲ್ಲದಿದ್ರೆ ಇಲ್ಲ. ಇದು ಯಾರಿಗೆ ಗೊತ್ತಿಲ್ಲ ಹೇಳಿ? ನಿಮಗೆಲ್ಲ ಗೊತ್ತಲ್ವ? ದೇವರು ಮಾಡಿಸಿದಂತೆ ನಮ್ಮಲ್ಲಿ ಆಗುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ. ಆದರೆ ಜೀವನದಲ್ಲಿ ಪ್ರವಚನ ಟೈಮ್ ಬಿಟ್ಟು, ಪ್ರವಚನ ಸಮಯ ಬಿಟ್ಟು, ಮಿಕ್ಕ ಸಮಯಗಳು ಬಿಟ್ಟು ನಮ್ಮ ಜೀವನದಲ್ಲಿ ನಮ್ಮ ಪಾಡಿಗೆ ನಾವು ಕೆಲಸಗಳು ಮಾಡಿಕೊಂಡು ಹೋಗ್ತಾ ಇರ್ತೀವಲ್ಲ, ಆಗ ನೆನಪಾಗುತ್ತಾ ದೇವರೇ ಮಾಡಿಸ್ತಾ ಇದ್ದಾರೆ ಅಂತ? ಸತ್ರೂ ಆಗಲ್ಲ. ಎದುರಿಯವರು ನೋಡಿ ನೀವೇ ಮಾಡಿದ್ದೀರಾ ಅಂತ ಅವ್ರ ತಲೆ ಮೇಲೆ ಹಾಕೋದು, ಅಥವಾ ಒಳ್ಳೇದಾಗಿದ್ರೆ ನಾನೇ ಮಾಡಿದೆ ಅಂತ ಹೇಳೋದು, ಇದರಲ್ಲೇ ಹೋಗ್ತಾ ಇರ್ತೀವಿ. ಆವಾಗ ಎದುರಿಯವರು ಮಾಡ್ತಾ ಇದ್ರೆ ಸ್ವಾಮಿ ಮಾಡಿಸ್ತಾ ಇದ್ದಾನೆ, ನಾವು ಮಾಡ್ತಾ ಇರೋ ಕಾಲಕ್ಕೆ ನಮ್ಮಿಂದ ದೇವರೇ ಮಾಡಿಸ್ತಾ ಇದ್ದಾರೆ, ಆ ಅನುಸಂಧಾನ ಬರಲ್ಲ. ಹೌದಾನೆ? ಪ್ರವಚನ ಕೂತಾಗ ನೆನಪಾಗುತ್ತೆ, ಸುಮ್ಮನೆ ಕೂತ್ರೆ ನೆನಪಾಗುತ್ತೆ, ಪುಸ್ತಕ ತೆಗೆದ್ರೆ ನೆನಪಾಗುತ್ತೆ, ಪ್ರಾಕ್ಟಿಕಲ್ ಆಗಿ ನೆನಪೇ ಇರಲ್ಲ. ಅವಾಗಂದ್ರು ಸಾಧನೆ ಅಂದ್ರೆ ಏನು ಅಂದ್ರೆ ಜೀವನದ ಪ್ರತಿಯೊಂದು ಕ್ಷಣದಲ್ಲಿ ಈ ನೆನಪು ಇರೋದೇ ಸಾಧನೆ. ಪ್ರತಿಯೊಂದು ಕಾರ್ಯ ಆದಾಗ ಎದ್ರು ಕೂತರು ನಿಂತರು ತಿರುಗಿದ್ರು ಏನು ಮಾಡುತ್ತಾ ಇದ್ರು, ದೇವ ಮಾಡಿಸ್ತಾ ಇದ್ದಾನೆ, ನಾನು ಮಾಡುತ್ತಾ ಇದ್ದೇನೆ, ದೇವ ಮಾಡಿಸ್ತಾ ಇದ್ದಾನೆ, ನಾ ಮಾಡುತ್ತಾ ಇದ್ದೇನೆ, ಎಷ್ಟು ಕಾಲ ನೆನಪಿರುತ್ತೆ ಹೇಳಿ? ಇವತ್ತು ಟ್ರೈ ಮಾಡ್ತೀರಾ ರಾತ್ರಿವರೆಗೂ ಪ್ರವಚನ ಆದ್ಮೇಲೆ? ಸಂಕಲ್ಪ ಮಾಡ್ಕೊಂಡು ಹೋಗಿ, ಸಂಕಲ್ಪ ಮಾಡ್ಕೊಂಡು ಹೋಗಿ. ಇವತ್ತೆಲ್ಲ ಏನಿನ್ನ ಮಧ್ಯಾಹ್ನ ಆಯ್ತು, ಸಾಯಂಕಾಲ ಆಯ್ತಲ್ವಾ, ರಾತ್ರಿ ಮಲಗೋದಷ್ಟು 9 ಅಷ್ಟೊಳಗೆ ಇವಾಗ ಏನು 5 ಇವಾಗ ಹೌದಾನೆ? 4 ರಾತ್ರಿ 9-10 5 ಪ್ರಾಕ್ಟೀಸ್ ಮಾಡಿ. ನಡೀತಾ ಇದ್ರು, ಕೂಡ್ತಾ ಇದ್ರು, ಹೇಳ್ತಾ ಇದ್ರು, ದೇವರು ಮಾಡಿಸ್ತಾ ಇದ್ದಾನೆ, ನಾ ಮಾಡ್ತಾ ಇದ್ದೀನಿ, ದೇವರು ಅದು ಅಂದ್ರೆ ಅನುಸಂಧಾನ ಬರೀ ಬಾಯಿ ತಂಬುದಲ್ಲ, ಅಪ್ಪ ಇವ್ ಮಾಡಿಸ್ತಾ ಇದ್ದ ನಾನು ಮಾಡ್ತಾ ಇದ್ದೀನಿ ಅಂದು ನೋಡಿ. ಒಂದು 10 ಅಂಬೋದರೊಳಗೆ ಬೇಸರ ಬರುತ್ತೆ, ಸಾಕಪ್ಪ 2 ಅನ್ಬೇಕಿದನ್ನ. ಈ ಬೇಸರ ಅಂಬೋದು ನಮಗೆ ದೊಡ್ಡ ಶತ್ರು, ದೊಡ್ಡ ಶತ್ರು. ಅದಕ್ಕೆ ಅಂದ್ರು ಸಾಧನೆ ಅಂದ್ರೆ ಮೈ ಮುಖ ತುಂಬಾ ಗೋಪಿಚಂದ ಹಚ್ಕೊಂಡು ತಿರ್ಬೋದಲ್ಲ, ಮೈ ಎಲ್ಲ ಗೋಪಿಚಂದ ಹಚ್ಕೊಂಡು ಅಕ್ಷತೆಂಗಾರ ಇಟ್ಕೊಂಡು ಗಡಗಡ ಗಡಗಡ ತಿರುಗಾಡಿ ಏನೇನೋ ಹೇಳಿ ಇದಲ್ಲೋ ಇನ್ನೇನು ಸಾಧನೆ? ಒಬ್ಬನೇ ನೀನು ತಿರುಗಾಡುವಾಗ ಏಳುವಾಗ ಕೂಡುವಾಗ ಅವ ಮಾಡಿಸ್ತಾ ಇದ್ದಾನೆ, ಅದಕ್ಕೆ ನಾ ಮಾಡ್ತಾ ಇದ್ದೇನೆ, ಇಲ್ಲದಿದ್ರೆ ಆಗಲ್ಲ ಅಂತ ಸತತ ಸತತ ನೆನೆಯಬೇಕು ಅಂತ ಹಠದಿಂದ ನೆನೆಯುತ್ತಾ ಬರೋದೇ ಸಾಧನ ಅಂದ್ರು. ಸಾಧಿಸಿದರೆ ಆಗೋದೇ ಸಾಧನ, ಸುಮ್ಮನೆ ಆಗ್ಬಿಟ್ರೆ ಅದನ್ನ ಸಾಧನ ಅಂತ ಯಾಕಂತಾರೆ? ನಮಗೆ ಮರು ಬರ್ತಾ ಇರಬೇಕು ನೋಡಿ. ಅಲ್ಲ ರೀ, ಸುಳಾದಿ ಸ್ವಲ್ಪ ಚಿಂತನೆ ಮಾಡಬೇಕಲ್ಲ, ಈ ನಮ್ದೇನಿದೆ ದೇವ್ರು ಮಾಡಿಸಿದ್ರೆ ಮಾಡ್ಬೇಕ್ರಿ ಅಲ್ವಾ? ಸರಿ, ಒಳ್ಳೇದೇ. ನಾಳೆ ಬೆಳಿಗ್ಗೆ ಟ್ರೈನ್ ಇದೆ, ಇಲ್ಲ ಫ್ಲೈಟ್ ಇದೆ, 7 7 ಹೋಗ್ತೀರಾ? ಏನೋ ದೇವ್ರು ಎಬ್ಸಿದ್ರೆ ಹೋಗ್ಬೇಕು ಅಂತೀರಾ? ಅಲಾರಂ ಇಟ್ಟು ಪಕ್ಕದವ್ರಿಗೆ ಹೇಳಿ, ಇನ್ನ ಫಾರಿನ್ ಅವ್ರಿಗೂ ಹೇಳಿ ಆ ಟೈಮ್ಗೂ ಫೋನ್ ಮಾಡಿ ಅಂತ ಹೇಳಿ ಇಷ್ಟೆಲ್ಲ ಪ್ರಿಪರೇಷನ್ ಮಾಡಲ್ವಾ? ಮತ್ತೆ ಸುಳಾದಿಗೆ ಬಂದ ಕಾಲಕ್ಕೆ ಮಾತ್ರ ಈಸಿ, ಬಂದ್ರೆ ಬಂತು ಬಿಟ್ರೆ ಬಿಡ್ತು. ಯಾಕೆ? ಅದರ ಬೆಲೆ ನಮಗೆ ಬೇಕಾಗಿಲ್ಲ. ನೋಡೋಣ, ಈಗಲ್ಲ ಇನ್ನೊಂದ್ಸಲ ನೋಡ್ಬೋದ್ರಿ, ಈಗಲ್ಲ ಇನ್ನೊಂದ್ಸಲ ನೋಡ್ಬೋದು, ಫ್ಲೈಟ್ ಬರುತ್ತಾ? ಅವಾಗಂದ್ರು ಕಳೆದು ಹೋದ ಒಂದು ಕ್ಷಣ ಎಷ್ಟು ಕೋಟಿ ಕೊಟ್ರೆ ಬರುತ್ತೆ ಅಂದ್ರು. ಸಾಧನೆ ಮಾಡಬೇಕು ಅಂತ ಆಸೆ ಆಯ್ತಪ್ಪ, ತುಂಬಾ ಆಸೆ ಆಯ್ತು. ವಿಜಯರಾಯರೇ ಕಾಣಿಸಿದ್ರು, ಬಾರೋ ನಿನ್ ಸರಿ ಸಾಧನೆ ಮಾಡಿಸ್ತೀನಿ, ನಿಮಗೊಂದು 20 ಆದ್ರೂ ಆಯುಷ್ಯ ಇಟ್ಕೊಂಡು ಬಾ. ಅಲ್ಲಿ ನೋಡಿದ್ರೆ 10 ಅಂತ ಮೇಲಿಂದ ಅಲಾರಂ ಮಾಡ್ತಾ ಇದೆ ಅಂದ್ಕೊಳ್ಳಿ.
ಅಂದ್ರೆ ವಿಜಯರಾಯರು ಇಲ್ಲ ಆ ಕಳೆದು ಹೋದ 10 ವರ್ಷ ತಗೊಂಡ್ ಬಾರೋ, ನಾ ಸಾಧನೆ ಮಾಡಿಸ್ತೇನೆ, 1 ನಿಮಿಷ ತನ್ನಿ, 1 ಕೋಟಿ ರೂಪಾಯಿ ಕೊಟ್ಟು ಬರಲ್ಲ. ಅದಕ್ಕೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಯಾವುದೇ ಆದ್ರೆ ನಮ್ಮ ಜೀವನದ ಒಂದೊಂದು ಘಳಿಗೆ. ಅದಕ್ಕೆ ಏನು ಮಾಡಬೇಕು, ಏನು ಬೆಟ್ಟ ಎತ್ತು ಅಂತ ಹೇಳ್ತಾ ಇಲ್ಲ, ಏನೋ ಜಪತ್ಸರ ಎಲ್ಲ ಸೌದು ಹೋಗುವ ಹಂಗೆ ಜಪ ಮಾಡು ಅಂತ ಹೇಳಿಲ್ಲ, 20 ಸಲ ಸ್ನಾನ ಮಾಡು ಅಂತ ಹೇಳಿಲ್ಲ, ಉದ್ಯಾಪನೆ ಮಾಡಿ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಗಂಟೆ ಬಾರಿಸು ಅಂತ ಹೇಳಿಲ್ಲ. ಒಬ್ಬನೇ ಬಾಯಿ ಮುಚ್ಚಿಕೊಂಡು ಕೂತು ಹೋದಾಗ ಬಂದಾಗ ತಿಂದಾಗ ಕುಡಿದಾಗ ನೋಡಿದಾಗ ಪ್ರತಿಯೊಂದು ಕಾರ್ಯದಲ್ಲಿ ಸ್ವಾಮಿ ಮಾಡಿಸ್ತಾ ಇದ್ದಾನೆ, ಅದಕ್ಕೆ ತಕ್ಕಂತೆ ನನ್ನಿಂದ ಕಾರ್ಯ ಆಗ್ತಾ ಇದೆ ಅಂತ 24 ತಾಸು ನೆನಪಿದ್ದಾಗೆಲ್ಲ ನೆನೀಲಿಕ್ಕೆ ಏನ್ ಪೈಸಾ ಖರ್ಚಿದಿರಿ, ಏನಾದ್ರೂ ಇದೆಯಾ? ಏನೂ ಇಲ್ಲ. ಗಂಟೇನಾದ್ರೂ ಹೋಗುತ್ತಾ? ಏನಿಲ್ಲ. ಪಾಪದ ಗಂಟು ಹೋಗುತ್ತೆ, ಪುಣ್ಯದ ಗಂಟು ಬರುತ್ತೆ, ಭಗವಂತನ ಅನುಗ್ರಹ ಆಗುತ್ತೆ. ವಿಜಯರಾಯರದೇ ಹೇಳ್ತಾ ಇದ್ದಾರೆ, ಪ್ರಧಾನವಾದ ಈ ವಿಚಾರ ಬಿಟ್ಟು ಎಲ್ಲಾ ಪುರಾಣ ಕೇಳಿ, ಅವ್ರು ಹಾಗೆ ಬಂದ್ರು, ಹೀಗೆ ತಿಂದ್ರು, ಹಾಗೆ ಹೋದ್ರು ಅಂತ ಈ ಪುರಾಣಗಳೆಲ್ಲ ಕೇಳ್ತಾನೆ ಇದ್ದು, ಒಳಗೆ ಸ್ವಾಮಿ ಹೇಗ್ ಮಾಡಿಸ್ತಾ ಇದ್ದಾನೆ, ನಾವು ಹೇಗ್ ಮಾಡ್ತಾ ಇದ್ದೀವಿ ಎಂಬುದೇ ಗೊತ್ತಿಲ್ಲದೆ ಕಾಲ ಕಳೆದು ಹೋಗಿಬಿಟ್ರೆ ಅದನ್ನ ಸಾಧನ ಅಂತ ಕರೆಯಲ್ಲೋ, ದೇವರು ಮೆಚ್ಚಲ್ಲ ಅದು. ಮತ್ತೇನು ಮಾಡಬೇಕು? ಇಷ್ಟು ನೋಡಿ, ತನುವಿನ ನೆಳಲಂತೆ ಹರಿಯ ಆಡಲು ಜೀವನ ಪ್ರವರ್ತಿಸುವುದು ದ್ವಿವಿಧ ಕರ್ಮ. ಜೀವನಿಗೆ ಉಸಿರಾಡ್ಲಿಕ್ಕೂ ಶಕ್ತಿ ಇಲ್ಲ. ನಮ್ಮ ಒಳಗೆ ದೇವರಿತ್ತು, ನಮ್ಮಿಂದ ಆ ವ್ಯಾಪಾರ ಮಾಡಿಸ್ಬೇಕು. ಹೇಗೆ ಮಾಡಿಸೋದು? ಅದು ಸ್ವಲ್ಪ ತಲೆಗೆ ಬಂದ್ರೆ ಚೆನ್ನಾಗಿರುತ್ತೆ. ಈಗ ಕನ್ನಡಿ ಮುಂದೆ ನೀವು ನಿಂತಿದ್ದೀರಾ, ನೀವು ಕೈ ಎತ್ತಿದರೆ ನಿಮ್ಮ ಪ್ರತಿಬಿಂಬ ಕೈ ಎತ್ತುತ್ತೆ. ಆದರೆ ಹೀಗಾಯ್ತು ಅಂದ್ಕೊಳ್ಳಿ, ನೀವು ಕೈ ಎತ್ತಿದ್ರೂ ಅದು ಎತ್ತಾ ಇಲ್ಲ, ನೀವು ನಕ್ಕರೋದು ನಗ್ತಾ ಇಲ್ಲ, ಸೀರಿಯಸ್ ಆಗಿದೆ, ಹೆದರಿಕೆ ಆಗುತ್ತಲ್ವಾ? ನಾವು ನಕ್ಕರೋದು ನಗದಿದ್ರೆ ಅವಾಗ ನಿಮ್ಮ ಮನಸ್ಸಿಗೆ ಬಂತು, ನಾನು ಹೇಗೆ ಆಡ್ತೀನೋ ಅದಕ್ಕೆ ತಕ್ಕಂತೆ ಅದು ಆಡಬೇಕು, ಏನ್ ಮಾಡಬೇಕು? ಅವಾಗ ನಿಮಗೆ ಶಕ್ತಿ ಇದೆ, 2 ರೂಪ ತಗೊಳ್ಳೋ ಶಕ್ತಿ ಇದೆ ಅಂದ್ಕೊಳ್ಳಿ, ಯಾವುದು ಇಲ್ಲ ನಿಮಗೆ. ಅವಾಗ ನೀವೇನ್ ಮಾಡಿದ್ದೀರಾ? 1 ರೂಪದಿಂದ ಕನ್ನಡಿ ಮುಂದೆ ನಿಂತಿದ್ದೀರಾ, 1 ರೂಪದಿಂದ ಕನ್ನಡಿ ಒಳಗೆ ನಿಮ್ಮ ಪ್ರತಿಬಿಂಬ ಇದೆಯಲ್ಲ ಅದರ ಒಳಗೆ ಹೊಕ್ಕಿದ್ದೀರಾ. ಹೇಗೆ ನಿಂತಿದ್ದೀರಾ ಪ್ರತಿಬಿಂಬದಲ್ಲಿ ಅಂದ್ರೆ, ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನಿಂತಿದ್ದೀರಾ. ಈಗ ಕನ್ನಡಿ ಎದುರಿಗಿರುವ ನಿಮ್ಮ ರೂಪ ಕೈ ಎತ್ತುತ್ತೆ, ನೀವೇ ಕೈ ಎತ್ತಿದ್ದೀರಾ, ನಿಮ್ಮ ಪ್ರತಿಬಿಂಬ ಕೈ ಎತ್ತಾ ಇಲ್ಲ ತಾನಾಗಿ. ಇವಾಗ ಏನ್ ಮಾಡಬೇಕು? ಪ್ರತಿಬಿಂಬದ ಕೈಯೊಳಗೆ ನಿಮ್ ಕೈ ಇದೆ 1 ರೂಪದ್ದು, ಆ ರೂಪದಿಂದ ಆ ಕೈ ಎತ್ತಿದ್ದೀರಾ, ಇಲ್ಲಿ ಈ ರೂಪ ಕೈ ಹೇಳ್ತಾ ಇದೆ, ಕನ್ನಡಿ ಎದುರಿಗೆ ಕೈ ಎಬ್ಬಿಸ್ತಾ ಇದ್ದೀರಾ, ಒಳಗೆ ಪ್ರತಿಬಿಂಬವೂ ಕೈ ಹೇಳ್ತಾ ಇದೆ, ಯಾಕೆ? ನಿಮ್ದೇ ಕೈ ಒಳಗಿದೆ. ಅರ್ಥ ಆಯ್ತಾ? ಇನ್ನ ಆಗಿಲ್ಲ, ಇನ್ನ ಒಳ್ಳೆ ದೃಷ್ಟಾಂತ ಕೊಡೋಣ. ಸ್ವಲ್ಪ ಪ್ರತಿಬಿಂಬ ತೋರುವುದು ಕಷ್ಟ ಆಯ್ತಲ್ವಾ? ಎದುರಿಗೆ ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿ ನಿಮಗೆ ತಕ್ಕಂತೆ ಮಾತು ಕೇಳ್ತಾ ಇಲ್ಲ. ಏನ್ ಮಾಡಬೇಕು? ನಮಗೆ ತಕ್ಕಂತೆ ಕುಣಿಬೇಕು. ಅವ್ರು ಕುಣಿಯಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಸ್ವಲ್ಪ ಆಚೆ ನೋಡಿದ್ರಿ, ಅಲ್ಲಿ ಇನ್ನೊಬ್ಬರು ದೆವ್ವ ಹಿಡಿದವರು ಕೂತಿದ್ರು. ಆ ವ್ಯಕ್ತಿ ಒಳಗೆ ದೆವ್ವ ಹೇಗೆ ಕುಣಿಸಿದ್ರೆ ಹಾಗೆ ಕುಣಿತಾ ಇದ್ದಾನೆ ಅಲ್ವಾ? ಅದಕ್ಕೆ ನೀವೇನ್ ಮಾಡಿದ್ರಿ? 1 ರೂಪದಿಂದ ಇಲ್ಲೇ ಕೂತ್ರಿ, 1 ರೂಪದಿಂದ ಎದುರಿ ಇದ್ದವರಲ್ಲಿ ತೂರಿದ್ರಿ ದೆವ್ವತ್ತರ. ಒಳಗಿದ್ದುಕೊಂಡು ನೀವೇ ಆಡಿಸ್ತಾ ಇದ್ದೀರಿ. ಕೈ ಹೀಗಂದ್ರೆ ಅವನ್ ಕೈ ಹೇಳುತ್ತೆ, ಕಾಲು ಹೀಗಂದ್ರೆ ಕಾಲು ಹೇಳುತ್ತೆ, ಏನಂದ್ರೆ ಅದು ಹೇಳುತ್ತೆ, ಸುಮ್ನೆ ಕೂತ್ರೆ ಬಿದ್ದಿರ್ತಾನೆ. ಈ ತರ ಇದೆ. ಅವಾಗೇನಾಯ್ತು? ಎದುರಿಗಿರುವ ನೀವು ಕೈ ಎತ್ತಿದ್ರೆ
ಅವನ ಒಳಗಿರುವ ನಿಂಬೆ ರೂಪ ಕೂತಿದೆ ಅಲ್ಲ, ಅದು ಅವನ ಕೈ ಎಪ್ಪಿಸುತ್ತೆ. ಆ ಥರ ಮಾಡ್ತಾ ಮಾಡ್ತಾ ಬಂದ ಅಂದ್ರೆ ಏನಂತ ಅರ್ಥ? ದೇವ ತಾನು ಆಡತ ನಮ್ಮೊಳಗಿದ್ದು ಆಡಿಸ್ತಾ ಬರ್ತಾ ಇದ್ದಾನೆ. ಇದನ್ನ ಬಿಂಬ ಪ್ರತಿಬಿಂಬ ಭಾವ ಅಂದ್ರು. ಬಿಂಬ ಪ್ರತಿಬಿಂಬ ಭಾವ ಅಂದುಕೊಳ್ಳೆ ತಪ್ಪು ಎಲ್ಲಿ ಅಪಾರ್ಥ ಇಲ್ಲ ಆಗುತ್ತೆ ಅಂದ್ರೆ, ನಾವು ಕನ್ನಡಿ ಮುಂದೆ ಇದ್ದೇವೆ, ಕೈ ಎತ್ತಿದ್ದೇವೆ, ಕೈ ಎತ್ತಿದ ಕೂಡಲೇ ಕನ್ನಡಿ ಒಳಗೆ ನಮ್ಮ ಪ್ರತಿಬಿಂಬ ಕೈ ಎತ್ತತ್ತಾ ಇಲ್ವಾ? ಎತ್ತತ್ತೆ. ಆ ಪ್ರತಿಬಿಂಬ ಕೈ ಎತ್ತಲಿಕ್ಕೆ ನಾವು ಹೋಗಿ ಎತ್ತಬೇಕಾ? ಬೇಕಾಗಿಲ್ಲ, ತಾನೇ ಎತ್ತುತ್ತೆ. ಆದರೆ ಒಂದು ವೇಳೆ ಎತ್ತದಿದ್ರೆ ಏನ್ ಮಾಡಬೇಕು? ನಾವು ಹೋಗಿ ಎಬ್ಬಿಸಬೇಕು ಅಂದ್ರೆ ಒಂದು ರೂಪದಿಂದ ಅದರಾಗ ಇದ್ಬಿಟ್ರೆ, ಒಂದು ರೂಪದಿಂದ ಈ ಕೈ ಎತ್ತಿದಾಗ ಅಲ್ಲಿ ಇನ್ನೊಂದು ರೂಪದಿಂದ ಅದರ ಕೈ ಎತ್ತಬಹುದು. ಹೌದ್ ತಾನೆ? ಇದೇ ದೇವರು ಮಾಡುತ್ತಾ ಇದ್ದಾನೆ. ಬಿಂಬನಾಗಿ ಹೃದಯದಲ್ಲಿ ನಿಂತಿದ್ದಾನೆ, ಜೀವನೊಳಗೆ ಪೂರ್ತಿ ವ್ಯಾಪಿಸಿದ್ದಾನೆ. ಜೀವನ ಕೈ ಒಳಗೆ ದೇವರ ಕೈ ಇದೆ. ದೇವರ ಕೈ ಎದ್ರೆ ಜೀವನ ಕೈ ಏಳುತ್ತೆ, ದೇವರ ಕಾಲೆದ್ದರೆ ಜೀವನ ಕಾಲ ಹೇಳುತ್ತೆ. ಈ ತರ ಭಗವಂತ ಇಡೀ ಜೀವನ ಬೆಳಗ್ಗಿನಿಂದ ರಾತ್ರಿ ಪರ್ಯಂತ, ರಾತ್ರಿಯಿಂದ ಬೆಳಗ್ಗಿನ ಪರ್ಯಂತ ಈ ಜೀವನನ್ನ ಆಡಿಸ್ತಾ ಇದ್ದಾನೆ ಭಗವಂತ. ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕಾದ್ರೆ ಜೀವನ ಸೈಜ್ ಎಷ್ಟು, ಜೀವನ ಪರಿಮಾಣ ಎಷ್ಟು, ಅದಕ್ಕೆ ಉತ್ತರ ಕೊಡ್ತಾರೆ. ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವಗೈದು. ನೂರು ಭಾಗ ಮಾಡಿ ಅದರಳು ಒಂದನು ಶತವಿಭಾಗವಗೈಯರು. ಅಂದರೆ ಒಂದು ಕೂದಲಲ್ಲಿ 10,000 ಭಾಗ ಮಾಡಿದರೆ ಒಂದು ಭಾಗ ಉಳಿದರೆ ತುದಿ, ಅಷ್ಟು ಜೀವ. ಅಂಥ ಜೀವ ಈ ಶರೀರದಲ್ಲಿ, ಹೃದಯ ಕಮಲದಲ್ಲಿ, ದೇವರ ಪಾದದಲ್ಲಿ ಮುಖ್ಯ ಪ್ರಾಣದೇವರಿದ್ದರೆ ಆ ಪ್ರಾಣದೇವರ ಪಾದದಲ್ಲಿ ಇರ್ತಾನೆ. ನಿಮ್ಮನ್ನ ಕೇಳಿದರೆ ಇವಾಗ ಪ್ರವಚನಕ್ಕೆ ಹೇಗೆ ಬಂದ್ರಿ? ನಡ್ಕೊಂಡು ಬಂದವು, ಸ್ಕೂಟರಲ್ಲಿ ಬಂದವು, ಆಟೋದಲ್ಲಿ ಬಂದವು, ಬಸ್ಸಲ್ಲಿ ಬಂದವು, ಇಲ್ಲ ಫ್ಲೈಟ್ ಅಲ್ಲಿ ಬಂದವು, ಇಷ್ಟೇ ತಾನೆ. ಅದೆಲ್ಲ ನಾವು ಹೇಳಿದ್ದು, ಪ್ರಶ್ನೆ ಕೇಳಿದ್ದೇನು, ಇಷ್ಟು ಚಿಕ್ಕ ಜೀವ ಇಷ್ಟು ಶರೀರ ಹೊತ್ತುಕೊಂಡು ಹೇಗ್ ಬಂದ್ರಿ? ದಾಸರಾಯರ ಅದೇ ಕೇಳೋದು. ಭಜನ ಭಕ್ಷಣ ಗಮನ ಭೋಜನ ಚಲನ ಅಚಲನ ಮೈಥುನ ಪ್ರಯತ್ನವು ಸಾಧ್ಯವೇ ಜನಕ್ಕೆ? ಜನಕ್ಕೆ ಸಾಧ್ಯವ? ಯಾಕೆ ಇಷ್ಟು ದೊಡ್ಡ ಶರೀರದ ಕೂದಲಿನ 1,000 ಭಾಗ ನಾವಿಲ್ಲ. ನಾನೀ ಟೇಬಲ್ ಎತ್ತಬೇಕಾದರೆ ನನ್ನ ಸೈಜ್ ಇರಬೇಕಲ್ಲ, ನಾನೀ ಟೇಬಲ್ ಅಲ್ಲಿ ಇಷ್ಟು ಕೂಡ ಇಲ್ಲ, ಈ ಟೇಬಲ್ ಎತ್ತಲಿಕ್ಕಾಗುತ್ತಾ? ಮತ್ತೆ ಈ ಶರೀರದೊಳಗೆ ಈ ಸೆಂಟರ್ ಫ್ಲೋರ್ ಅಲ್ಲಿ ಇದ್ದುಕೊಂಡು ಇದನ್ನು ಹೊತ್ತು ನಾವು ತಿರುಗಲಿಕ್ಕಾಗುತ್ತಾ? ಅದೇನು ಏನು ಇಲ್ಲದೆಲ್ಲ ಹೇಳ್ಬಿಡ್ತಾ ಇದ್ದೀರಾ? ಇಷ್ಟು ಕಾಲ ನಾನೇ ತಿರುಗ್ತಾ ಇದ್ದೀನಿ, ನಾನೇ ಕೊಡ್ತಾ ಇದ್ದೀನಿ ಅಂತ ನಮ್ಮ ತಲೆಯಾಗಿದೆ, ಇವಾಗೇನೋ ಬೇರೆ ಎಲ್ಲಾ ತಲೆಯಾಗಿ ತೋರಿಸ್ತಾ ಇದ್ದೀರಾ? ಇಲ್ಲದೆಲ್ಲ ಹೇಳಿಬಿಟ್ರೆ ನಾಳಿಂದ ನಮ್ಮ ತಲೆಕ್ಕೆ ಕೆಟ್ಟ ಹೋದ್ರೆ ಗತಿ ಏನು? ಹೌದ್ ತಾನೆ? ಸತ್ಯವಾದ ವಿಚಾರ ಎಂದಾರು ತಿಳ್ಕೋಬೇಕಾಗಿದೆ. ನಮ್ಮ ತಲೆಯಲ್ಲಿ ಹುಟ್ಟಿದ ಕಾಲಕ್ಕಿಂತ ಬಂದ ಭ್ರಾಂತಿಯೇ ಇದು, ನಾನೇ ಈ ಶರೀರ ಅಂತ ಒಂದು ಭ್ರಾಂತಿ, ಈ ಶರೀರವನ್ನ ನಾನೇ ಹೊತ್ತುಕೊಂಡು ತಿರುಗ್ತಾ ಇದ್ದೇನೆ ಎಂಬ ಭ್ರಾಂತಿ ಎರಡನೇದು. ಈ ಶರೀರದ ಸುತ್ತು ವಿರಾಟ್ ರೂಪಿ ಭಗವಂತ ಇರ್ತಾನೆ. ಆತ ಏನು ಮಾಡುತ್ತಾನೆ? ಬೆಳಿಗ್ಗೆದ್ದ ಕೂಡಲೇ ಒಳಗೆ ನಮಗೆ ನಾನು ಬಾತ್ರೂಮ್ ಹೋಗ್ಬೇಕು ಅಂತ ಆಲೋಚನೆ ಕೊಡ್ತಾನೆ. ನಮಗೆ ಈ ಶರೀರ ಎಬ್ಬಿಸಲಿಕ್ಕಾಗುತ್ತಾ? ಆಗಲ್ಲ. ಆಲೋಚನೆ ಕೊಟ್ಟವ ತಾನೇ ಈ ಶರೀರ ಎಬ್ಬಿಸಿ ಕರ್ಕೊಂಡು ಹೋಗ್ತಾನೆ, ತಾನೇ ಕರ್ಕೊಂಡು ಹೋಗ್ತಾನೆ, ನಮ್ಮ ತಲೆಗೆ ಮಾತ್ರ ನಾನೇ ಹೋಗ್ತಾ ಇದ್ದೇನೆ ಎಂಬ ಬುದ್ಧಿ ಕೊಡ್ತಾನೆ. ಅಲ್ಲಿ ಬರ್ತಾ ಇದೆ, ಮಾಡೋದವನು, ಬುದ್ಧಿ ಮಾತ್ರ ನಾ ಮಾಡಿದೆ ಅಂತ ನಮಗೆ ಕೊಡ್ತಾ ಇದ್ದಾನೆ. ಒಟ್ಟಾರೆ ಬಾತ್ರೂಮ್ ಹೋಗಿ ಆ ಏನು ನೋಡಿ, ಯಾರಿಗಾದ್ರೂ ಮಲಮೂತ್ರ ತೊಳಸ್ಬೇಕು ಅಂತ ನಿಮ್ಗೆ ಹೇಳಿದ್ರೆ ಚಿಕ್ಕ ಮಕ್ಕಳಿಗೇನೆ, ಅವ್ರ ಮನೆಗೆ ಯಾರಾದರೂ ಮೊಮ್ಮಕ್ಕಳು ಯಾರಾದರೂ ಒಂದೋ ಎರಡೋ ಮಾಡ್ಕೊಂಡಿದ್ರಪ್ಪ, ನೀವೇನ ನೋಡ್ಲಿಕ್ಕೆ ಹೋದ್ರಿ, ಹೋದಾಗ ಸ್ವಲ್ಪ ತೊಳಸ್ತೀರಾ? ನಿಮ್ ಫೇಸ್ ಹೇಗಿಡ್ತೀರಾ? ಏನ್ರಿ ಹೇಗೆ ಕಾಣಿಸ್ತಾ ಇದ್ದೀವಿ ನಾವು? ಹೇಗ್ರಿ ಕಾಣಿಸ್ತಾ ಇದೆ ನಿಮ್ಗೆ? ನಿಮ್ ಮಕ್ಕಳಿಗೆಲ್ಲ ಚಾಕರಿ ಮಾಡ್ಲಿಕ್ಕೆ ನಾವು ಬರಬೇಕಾ? ಏನ ನೋಡ್ಲಿಕ್ಕೆ ಅಂತ ಬಂದು ಅಷ್ಟೇ. ಅದು ಅಲ್ಲದೆ ಏನೋ ಆ ಲೋಟ ಪಕ್ಕಕ್ಕೆ ಇಡುವುದು ಹೇಳಿಲ್ಲ, ಮಲಮೂತ್ರ ತೊಳಸು ಅಂತ ಹೇಳ್ತೀರಾ? ನಮ್ಗೆ ಎಷ್ಟು ಫೀಲ್ ಆಗ್ತೀವಲ್ರಿ? ಮತ್ತೆ
ಆ ಭಗವಂತ ನಮ್ಮ ಕೈಯಲ್ಲಿ ಕೈಯಿಟ್ಟು, ಎಡಗೈಯಲ್ಲಿ ಕೈಯಿಟ್ಟು ನಿತ್ಯ ಮಲಮೂತ್ರ ತೊಳಸ್ತಾ ಇದ್ದಾನೆ. ಒಂದು ದಿವಸ ಆ ಕೈಯಿಂದ ದೇವರ ಕೈ ಸರದರೆ ಡಾಕ್ಟರ್ ಬರಬೇಕು, ಪೈಪ್ ಹಾಕಿ ತೆಗಿತಾರೆ ಒಳಗಿಂದ. ಮತ್ತೆ ಇಷ್ಟು ಉಪಕಾರ ಭಗವಂತ ಮಾಡುತ್ತಾ ಇದ್ದಾನೆ. ನಮ್ಮ ಸುತ್ತ ವಿರಾಟ್ ರೂಪಿಯಾಗಿ ನಿಂತು ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟಿದ್ದಾನೆ. ಅದನ್ನೇ ಹೇಳ್ತಾರೆ ಶೇಷದಾಸರು, ವದನಾದ ಮೇಲೆ ವದನ, ಶ್ರೋತ್ರಾದ ಮೇಲೆ ಶ್ರೋತ್ರ, ನಯನಾದ ಮೇಲೆ ನಯನ. ಈ ಕ್ರಮದಿಂದಲಿ ತನು ಸಮಸ್ತದಲ್ಲಿ ಹರಿ ತನ್ನ ಅಂಗದಿಂದ ಅನುಸಾರವಾಗಿ ಆಶ್ರಯವಾಗಿಪ್ಪ. ಈ ರೀತಿಯಲ್ಲಿ ಭಗವಂತ ಇದ್ದಾನೆ, ಅದನ್ನೇ ಹೇಳ್ತಾ ಇದ್ದಾರೆ. ತನುವಿನ ನೆಳಲಂತೆ ಹರಿ ಆಡಲು, ಈ ಶರೀರ ಆಧಾರವಾದಂತಹ ಭಗವದ್ ರೂಪ ಏನು ಆಡಿದರೆ ಜೀವ ಕೂಡ ಹಾಗೇ ಆಡುತ್ತಾನೆ. ಏನು ಕದಲೋದಕ್ಕೆ ಇದು, ಇನ್ನ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅಂತ ಏನು ಹೇಳಿಲ್ಲ, ಬರೇ ಕದಲೋದಕ್ಕೆ ಇಷ್ಟು ಬಂತು. ದೇವರಿಲ್ಲದಿದ್ರೆ ನಾವಾಗಿ ಕದಲಿಕ್ಕಾಗಲ್ಲ, ನಾವಾಗಿ ಒಳ್ಳೆ ಕೆಲಸ ಮಾಡ್ಲಿಕ್ಕಾಗಲ್ಲ, ಕೆಟ್ಟ ಕೆಲಸನೂ ಮಾಡ್ಲಿಕ್ಕಾಗಲ್ಲ. ದೇವರೇ ನಮ್ಮಿಂದ ಎರಡನ್ನ ಮಾಡಿಸಬೇಕು. ಹೇಗೆ? ನಮ್ಮ ಹಿಂದಿನ ಕರ್ಮಾನುಸಾರ ಮಾಡಿಸ್ತಾನೆ. ವನಜಾಸನಿಗೆ ಮುಖ್ಯ ಒಳಗೆ ಹೊರಗೆ ತಾನೇ ಅನುದಿನ ವ್ಯಾಪಾರ ಮಾಡ್ಪ, ಮಿಕ್ಕ ಅನಿಮಿಷಾದಿಗಳಿಗೆ ತತ್ತದ್ವಾರದಿಂದ ತಾನೇ ಚೇಷ್ಟಾಪ್ರದನಾಗಿ ಕರ್ತೃ ನೆನಿಪ. ಹೇಳ್ತಾರೆ ಬ್ರಹ್ಮದೇವರೊಳಗೆ ದೇವರು ತಾನೇ ಇದ್ದುಕೊಂಡು ಬ್ರಹ್ಮದೇವರ ಕೈ ಎಬ್ಬಿಸೋದು, ಕಾಲೆಬ್ಬಿಸೋದು, ಅವರ ಶ್ವಾಸ ಬಿಡಿಸೋದು, ಅವರಿಗೆ ಆಲೋಚನೆ ಕೊಡೋದು, ಅವರಿಂದ ಮಾಡಿಸೋದೆಲ್ಲ ದೇವರೇ ಮಾಡಿಸ್ತಾ ಇದ್ದಾರೆ. ಹಾಗೆ ಆ ಬ್ರಹ್ಮದೇವರನ್ನ ರುದ್ರದೇವರ ಒಳಗಿಟ್ಟು ಆ ಬ್ರಹ್ಮದೇವರ ಮೂಲಕ ರುದ್ರದೇವರ ಕೆಲಸಗಳೆಲ್ಲ ಮಾಡಿಸ್ತಾ ಇದ್ದಾರೆ. ರುದ್ರದೇವರೊಳಗೆ ಬ್ರಹ್ಮದೇವರಿದ್ರೆ ಇವಾಗ ಅವರಿಬ್ಬರನ್ನ ಕರ್ಕೊಂಡು ಬಂದು ಕೆಳಗಿನ ದೇವತೆಗಳಲ್ಲಿ ಕೂಡಿಸಿ ಅವರ ಕೆಲಸ ಮಾಡಿಸ್ತಾನೆ. ಒಟ್ಟಾರೆ ಕೆಳಗಿನ ದೇವತೆ ಒಬ್ಬರ ಕೆಲಸ ಆಗ್ತಾ ಇದೆ ಅಂದ್ರೆ ಅವರೊಳಗೆ ಮೇಲಿನ ದೇವತೆಗಳ ಕೆಲಸ, ಅವರೊಳಗೆ ಅವರ ಮೇಲಿನ ದೇವತೆಗಳ ಕೆಲಸ, ಅವರೊಳಗೆ ಬ್ರಹ್ಮದೇವರ ಕೆಲಸ, ಅವರೊಳಗೆ ದೇವರ ಕೆಲಸ, ಇಷ್ಟೆಲ್ಲ ನಡೀತಾ 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 ಬರ್ತಾ ಇವೆ. ಅದನ್ನು ಹೇಳ್ತಾ ಇದ್ದಾರೆ. ಅನಿಮಿಷ ಆದಿಗಳಿಗೆ ತತ್ತದ್ವಾರದಿಂದ ತಾನೇ ಚೇಷ್ಟಾಪ್ರದನಾಗಿ ಕರ್ತೃ ನೆನಿಪ, ತಾನೇ ಎಲ್ಲರಿಂದ ಮಾಡಿಸ್ತಾ ಬರ್ತಾನೆ. ಇದಕ್ಕೆ ದೃಷ್ಟಾಂತ ಯಾವುದಯ್ಯ ಅಂದ್ರೆ ಹೇಳ್ತಾರೆ, ಚಿಕ್ಕ ಮಕ್ಕಳ ಅಕ್ಷರಾಭ್ಯಾಸ. ಚಿಕ್ಕ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ, ಬೋರ್ಡ್ ಹಾಕಿರ್ತಾರೆ, ಮಗನ ಅಕ್ಷರಾಭ್ಯಾಸ. ಅಕ್ಷರಾಭ್ಯಾಸ ಮಾಡಬೇಕಾಗಿದ್ದು ಯಾರು? ಚಿಕ್ಕ ಹುಡುಗ, ಅವನ ಕೈಗೆ ಹಲಿಗೆ ಬಳಪ ಕೊಟ್ಬಿಟ್ಟು ಬರಿ ಅಂತ ಹೇಳ್ತೀರಾ? ಮತ್ತೆ ಏನ್ ಮಾಡ್ತೀರಾ ನೀವೇ? ಕೈಯಲ್ಲಿ ಹಲಿಗೆ ಹಿಡ್ಕೊಂಡು ಬಳಪ ಹಿಡ್ಕೊಂಡು ಬರೆಯೋದು ಯಾರು? ಹುಡುಗನ ನೀವ? ಅಲ್ಲ, ಹುಡುಗನ ಸರಿ, ನೀವು ಬರೆಸು. ಹೇಗ್ ಬರೆಸ್ತೀರಾ ಅಲ್ವಾ? ಅವನಿಗೆ ಹಲಿಗೆ ಹಿಡಿಯಬೇಕು ಅಂತ ಗೊತ್ತಿಲ್ಲ, ಹೀಗೆ ಬಿಡ್ತಾ ಇರ್ತಾನೆ. ನಿಮ್ಮ ಕೈಯಲ್ಲಿ ಹುಡುಗನ ಕೈ, ಅದರ ಮೂಲಕ ಮಧ್ಯ ಅವನ ಕೈಯಲ್ಲಿ ಹಲಿಗೆ, ಆ ಹಲಿಗೆಯನ್ನ ಹುಡುಗನ ಕೈಯನ್ನ ಅದುಮಿ ನೀವು ಹಿಡಿತೀರ. ಅದು ಅವನು ಹಿಡಿದಂತಾಯಿತು. ಹಿಡಿದದ್ದು ಯಾರು? ನೀವೇ. ನಿಮ್ ಕೈಯಲ್ಲಿ ಅವನ ಕೈ ಇದೆ, ಅದಕ್ಕೆ ಅವನು ಹಿಡಿದಂತಾಯಿತು. ಬಳಪ, ಅವನು ಹಿಡಿಯಲ್ಲ, ಬಿಟ್ಬಿಡ್ತಾ ಇರ್ತಾನೆ. ಅವನ ಕೈಯನ್ನ ನೀವು ಹಿಡಿದು ಆ ಕೈಯಲ್ಲಿ ಬಳಪ ಇಟ್ಟು ಅದರ ಮೂಲಕ ಬಳಪ ಹಿಡಿಯೋದು ಯಾರು? ನೀವೇ. ಬರೆಯೋದು ಯಾರು? ನೀವೇ. ಅಕ್ಷರಾಭ್ಯಾಸ ಯಾರ್ದು? ಮತ್ತೆ ಅಕ್ಷರಾಭ್ಯಾಸ ಯಾರ್ದಾಗ್ಬೇಕ್ರಿ? ಅಪ್ಪಂತ ಆಗ್ಬೇಕು, ಮಗಂದಲ್ಲ. ಅಕ್ಷರಾಭ್ಯಾಸ ಮಾಡಿದ್ದಪ್ಪ, ಮತ್ತೆ ಮಗನ ಅಕ್ಷರಾಭ್ಯಾಸ ಅಂತ ಯಾಕೆ ಅಂದ್ರೆ, ಇಷ್ಟೇ ಕಾರಣ, ಅಪ್ಪನ ಕೈಯಲ್ಲಿ ಮಗನ ಕೈ ಸಿಕ್ಕಾಕೊಂಡಿದೆ.
ಅಪ್ಪಕ್ಕ ಬರೆದಾಗೆಲ್ಲ ಮಗನ ಕೈಯೂ ಕದಲತಾ ಬರ್ತಾ ಇದೆ. ಇದೇ ಜೀವನದ್ದು. ಜೀವನ ಕರ್ತೃತ್ವ ಅಂದ್ರೆ ಇಷ್ಟೇ, ದೇವ ಬರೆಸಿದರೆ ನಾವು ಬರೀತೀವಿ. ಅದು ಅಪ್ಪ ಒಮ್ಮೆ ಮಾತ್ರ ಅಕ್ಷರಾಭ್ಯಾಸ ಮಾಡಿಸ್ತಾನೆ, ಮಿಕ್ಕದೆಲ್ಲ ಮಗನೇ ಬರೀತಾನೆ. ಇಲ್ಲಿ ಎಂದೂ ಇಲ್ಲ, ಜೀವ ಯಾವಾಗಲೂ ಮಗನ ಸ್ಥಾನವೇ. ಬಾತ್ರೂಮ್ ಹೋಗ್ಬೇಕಾದ್ರೂ ದೇವರೇ ಮಾಡಿಸ್ಬೇಕು ಅಕ್ಷರಾಭ್ಯಾಸ ತರ. ಅಲ್ಲೂ ಅಷ್ಟೇ, ಏನು ಮಾಡಬೇಕಾದ್ರೂ ದೇವರೇ ಮಾಡಿಸ್ಬೇಕು. ಎಟ್ಟರ ಪರ್ಯಂತ ರೀ ಎಲ್ಲ ದೇವರೇ ಮಾಡಿಸೋದು ಅಂದ್ರೆ ಮೋಕ್ಷದ ಪರ್ಯಂತ. ಓ, ಮೋಕ್ಷದಲ್ಲಿ ನಮ್ದು ನಾವು ಮಾಡ್ಕೋಬಹುದಾ? ಇಲ್ಲ ಅಂದ್ರು, ಅಲ್ಲೂ ಅವನೇ ಮಾಡಿಸ್ಬೇಕು. ಅವಾಗ ಅನ್ಸತ್ತೆ, ಈ ದೇವರಿಗೆ ಇದೇನು ಕರ್ಮ, ನಮ್ ಸುತ್ತ ಬಿದ್ದು ಒದ್ದಾಡ್ತಾ ಇದ್ದಾರೆ. ಪಾಪ, ಏನ್ ಬರುತ್ತೆ? 24 ಗಂಟೆ ನಮ್ ಸುತ್ತೆ ಬಿದ್ದಿರ್ಬೇಕಾ? ನೀವೇ ಒಂದು ವೇಳೆ ಪಕ್ಕ ಮನೆಯವರು ಕೇಳಿದ್ರು, ಅವರ ಮನೆಯಲ್ಲಿ ಪ್ಯಾರಾಲಿಸಿಸ್ ಪೇಷಂಟ್ ಇದ್ದಾರಪ್ಪ, ಒಬ್ಬರಿದ್ದಾರೆ, ಅವರೇ ನೋಡ್ಕೊಂತಾರೆ. ಸರ್ವ ಸೇವಾ ಮಮಧಾರಯ. ಅರ್ಥ ಆಯ್ತಾ ಆಗಿಲ್ವಾ? ಸರ್ವ ಸೇವಾ ಅಂದ್ರೆ ಎಲ್ಲ, ಅಂದ್ರೆ 1, 2, 3, 4 ಎಲ್ಲ ಸೇರಿದ್ರೆ ಸರ್ವ ಸೇವಾ ಮಮಧಾರಯ ಅಂತ ಅರ್ಥ. ಆ ಪಕ್ಕದವರು ಅವರಿಗೇನೋ ಸರ್ವ ಸೇವಾ ಮಾಡ್ತಾ ಇದ್ದಾರೆ. ಅವ್ರಿಗೆ ಅರ್ಜೆಂಟ್ ಆಗಿ ಫೋನ್ ಬಂತು, ಎಲ್ಲಾ ಫ್ಯಾಮಿಲಿ ಊರಿಗೆ ಹೋಗ್ಲೇಬೇಕಾದ ಪರಿಸ್ಥಿತಿ, ಅವ್ರ ಪ್ಯಾರಾಲಿಸಿಸ್ ಪೇಷಂಟ್ ಬರ್ಲಿಕ್ಕಿಲ್ಲ, ನಿಮ್ಮನ್ನ ಕೇಳಿದ್ರು, ಒಂದ್ ದಿವಸಕ್ಕೆ ಸ್ವಲ್ಪ ನೋಡ್ಕೊಂತೀರಾ? ಅದು ದಾಕ್ಷಿಣ್ಯದಿಂದ ಹೇಗ್ ಕೇಳಬೇಕು? ನಮ್ಮವರಿಗೆ 1, 2 ಎಲ್ಲ ಮಾಡಿಸ್ತೀರಾ ಅಂದ್ರೆ ನಿಮ್ಮನ್ನ ಕೇಳಿಕ್ಕಾಗುತ್ತಾ ಪಕ್ಕದವ್ರನ್ನ? ಆಗಲಲ್ವಾ? ತಪ್ಪಿದ್ದಲ್ಲ, ಕೇಳಿದ್ರು, ನಿಮಗೂ ತಪ್ಪಿದ್ದಲ್ಲ, ಸರಿ ಅಂತ ಒಪ್ಪಿದ್ರಿ. ಅವ್ರ ಪರಿಸ್ಥಿತಿ ನೋಡಿ, ಅಲ್ಲಿಗೆ ಹೋದ ಮೇಲೆ ನೀವು ಕೌಂಟ್ ಡೌನ್ ಶುರುವಾಗಿರುತ್ತೆ. ನಾಳೆ ಬರ್ತಾರೆ ಅಂದ ಕೂಡಲೇ ಇವತ್ತು ಸಂಜೆಯಿಂದ ಫೋನ್ ಹೊರಟಿದ್ದೀರಾ ಇಲ್ವಾ, ಏನ್ ಮಾಡ್ತಾ ಇದ್ದೀರಾ? ಅವರು ಫೋನ್ ಬರಲೇ ಇಲ್ಲ, ನಾಟ್ ರೀಚಬಲ್. ಮಾರನೇ ದಿನ ಬೆಳಿಗ್ಗೆ ಫೋನ್ ಬಂತು, ಇಲ್ಲ ನಮಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ವಾರ ನೋಡ್ಕೊಳ್ಳಿ. ಹೇಗಿರುತ್ತೀರಿ ನಿಮಗೆ? ಯಪ್ಪ, ಯಾಕಾದ್ರೂ ಸಿಕ್ಕಾಕೊಂಡ್ವ? ಅದೇನು ಒಂದು ಪೈಸಾ ಕೊಡಲ್ಲ, ಏನೂ ಇಲ್ಲ, ಬರೀ ಪೇಪರ್ ಇದ್ದಂಗೆ ಥ್ಯಾಂಕ್ಸ್ ಅಂತ ಹೇಳ್ತಾರಷ್ಟೇ. ಇದಕ್ಕಾಗಿ ಇಷ್ಟು ಸಾಯ್ಬೇಕಾಗಿಸುತ್ತು. ಅಲ್ಲಿಂದ ಮತ್ತು ನಿಮಗೆ 1 ತಿಂಗಳು ಬರಲ್ಲ ಅಂದ್ರೆ ನಿಮ್ ಪರಿಸ್ಥಿತಿ ಏನು? ಬಹಳ ಗಂಭೀರ ಆಗ್ಬಿಡುತ್ತಲ್ಲ. ಎಲ್ಲ ಫೋನ್ ಏನು ಎಲ್ಲ ಹೋಗಿ ಕೊನೆಗೆ ನೀವೇ ವ್ಯಾನಲ್ಲಿ ಆ ವ್ಯಕ್ತಿಯನ್ನು ಹಾಕೊಂಡು ಅವ್ರ ಮನೇಲಿ ಬಿಟ್ಟು ಬರ್ತೀರಾ? ಒಬ್ಬ ವ್ಯಕ್ತಿಯನ್ನ ನೋಡ್ಕೊಳ್ಳಿಕ್ಕೆ ಇಷ್ಟ ಆದರೆ ಇಡೀ ಪ್ರಪಂಚವೆಲ್ಲ ಪ್ಯಾರಾಲಿಸಿಸ್ ಪೇಷಂಟ್ಸ್, ಯಾರು ಕದಲಲ್ಲ, ಎಲ್ಲರ ಸುತ್ತು ಬಿದ್ದು ಎಲ್ಲರನ್ನು ನೋಡ್ಕೊಳ್ತಾ ಇದ್ದಾನಲ್ಲ, ಇವನಿಗೇನು ಹುಚ್ಚು? ಒಂದು ಸಲ ಎಲ್ಲರನ್ನ ಡಸ್ಟ್ಬಿನ್ ಅಲ್ಲಿ ಹಾಕಿ ಅವನ ಪಾಡಿಗೆ ಅವನಿರ್ಬೋದಲ್ಲ, ಖುಷಿಯಾಗಿರ್ಬೋದು, ಅವನಿಗೇನಿ ಕರ್ಮ? ಅದನ್ನೇ ಅಂತಾರೆ, ಅಚ್ಚುತ್ತಾನೆ ನಿನ್ನಂತ ಹುಚ್ಚು ದೊರೆಯನು ಕಾಣೆ. ನಾವು ಅಷ್ಟು ಮಾಡುತ್ತಾನ ದೇವ ನಮಗೆ, ಇಷ್ಟು ಮಾಡಿದ್ರು ಅವನ ಕಡೆ ನೋಡಬೇಕಾದ್ರೆ ಕಂಡೀಷನ್ ಇಟ್ಕೊಂಡು ನೋಡ್ತೀವಿ ನಾವು, ಏನ್ ಕೊಡ್ತೀಯ ಅಂತ ನೋಡ್ತೀವಿ ಅಷ್ಟೇ. ಇಷ್ಟು ಮಾಡ್ತಾ ಇದೀಯಪ್ಪ ಅಂತ ಕೃತಜ್ಞತೆ ಕನಸಲ್ಲಾದ್ರೂ ನಾವು ಸಲ್ಲಿಸಿದ್ವ ದೇವರನ್ನ. ಅಷ್ಟು ಅಯ್ಯ ಇಷ್ಟು ಮಾಡ್ತಾ ಇದೀಯ ಅಂತ ಮನಸ್ಸಿಗಾದ್ರೂ ಬಂತ? ಬರೋದೇ ಇಲ್ಲ. ಏನು ದೇವರು ನೋಡಿದ ಕೂಡಲೇ ಜಡದಂತೆ ಸುಮ್ಮನೆ ಕ್ಯಾಶುವಲ್ ಲುಕ್ ದೇವರ ಕಡೆ ಕೊಟ್ಟು ಹೋಗ್ತಾ ಇದ್ದೆ. ಅವನು ಅದೇ ಮಾಡಿದರೆ ನಮ್ಮ ಪರಿಸ್ಥಿತಿ ಏನು? ದಿಕ್ಕಿಲ್ಲದೆ ಬಿದ್ದಿರಬೇಕು. ಹಾಗಾದರೆ ಇಲ್ಲಿ ದೇವರ ಕಡೆ ನಾವು ಹಾಗೆ ನೋಡಿ ಹೋಗ್ಲಿಕ್ಕೆ, ದೇವರನ್ನ ಕ್ಯಾಶುವಲ್ ಆಗಿ ನೋಡ್ಲಿಕ್ಕೆ ಕಾರಣ ಏನು? ಕಮ್ಯುನಿಕೇಶನ್ ಗ್ಯಾಪ್. ದೇವರು ನಮಗೆ ಎಷ್ಟು ಉಪಕಾರ ಮಾಡುತ್ತಾ ಇದ್ದಾರೆ ಎಂಬುದು ನಮ್ಮ ತಲೆಗೆ ಬರಲಿಲ್ಲ, ಅದಕ್ಕೆ ಹಾಗಿದ್ದೀವಿ. ಅದೇ ಬಂದ್ರೆ ಹಾಗಿರ್ತೀವ, ಎಚ್ಚರದಿಂದ ಸ್ವಾಮಿ ನೀನೇ ಮಾಡ್ತಾ ಇದೆಯೋ, ಮತ್ತೆ ಈ ಪುಸ್ತಕ ಬರೆದವರಿಗೆಲ್ಲ ಕಾಣಿಸ್ತಾ ಇದೆ ದೇವರೇ ಎಲ್ಲ ಮಾಡಿಸೋದು, ನಮಗೆ ಕಾಣಿಸ್ತಾ ಇಲ್ಲ, ಅದಕ್ಕೆ ನಮ್ಮ ತಲೆಯಲ್ಲಿ ನಮ್ದು ನಾವೇ ಮಾಡ್ಕೊಂತಾ ಇದ್ದೀವಿ ಅಂತಿದ್ದಕ್ಕೆ ದೇವ್ರ ಯಾಕೆ ನಮಗೆ ಅಂತ ಆ ಕ್ವಶನ್ ಇರುತ್ತೆ. ಹೌದ್ ತಾನೆ? ಇನ್ನ ಬಹಳ ಜನ ಇರ್ತಾರೆ, ಯಾಕ್ರಿ ದೇವರು? ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು, ದೇವರ ಮೇಲೆ ಎಲ್ಲ ಕಾನ್ಫಿಡೆನ್ಸ್ ನಮ್ಮ ಮೇಲೆ ಇರಬೇಕು. ಏನ್ ಪಡ್ಕೊಳ್ಲಿಕ್ಕ?
ನಮ್ಮ ಮೇಲೆ ಕಾನ್ಫಿಡೆನ್ಸ್. ಕಾಲೆತ್ತಲಿಕ್ಕೆ ಆಗಲ್ಲ, ಕೈ ಎತ್ತಲಿಕ್ಕೆ ಆಗಲ್ಲ, ದೇವರು ಮಾಡಿಸಿದ್ರೆ ಉಂಟು ಇಲ್ಲದ ಇಲ್ಲ. ನಮ್ಮ ಮೇಲೆ ಕಾನ್ಫಿಡೆನ್ಸ್ ತಗೊಂಡು ಏನ್ ಮಾಡಬೇಕು? ಇಂಥ ಉಪಕಾರ ಸ್ವಾಮಿ ಮಾಡುತ್ತಾ ಇದ್ದಾನೆ. ಹಾಗಾದರೆ ಇವಾಗ ನಮಗೆ ಬೇಕಾಗಿದ್ದೇನು? ದೇವರ ಬೆಲೆ ನಮ್ಮ ತಲೆಗೆ ಹತ್ತುವಂತೆ ಹೇಳುವವರು ಬೇಕು. ಹೌದ್ ತಾನೆ? ಅದು ಮಾಡಿದರೆ ದೇವರಿಗೂ ನಮಗೂ ಮಧ್ಯ ಏನು ಈ ಗ್ಯಾಪ್ ಎಲ್ಲ ಹೊರಟೋಗಿ ದೇವರಿಗೆ ನಾವು ಹತ್ತಿರ ಆಗುತ್ತೆ. ಹಾಗಾದರೆ ನಾವು ದೇವರಿಗೆ ಹತ್ತಿರ ಆಗುವಂತೆ ಮಾಡೋದು ಯಾವುದು? ತಿಳುವಳಿಕೆ. ಹೌದ್ ತಾನೆ? ಆ ತಿಳುವಳಿಕೆ ಕೊಟ್ಟದ್ದೇ ವಿಜಯದಾಸ. ಈ ತಿಳುವಳಿಕೆ ತಲೆಯಲ್ಲಿ ತೋರ್ತಾ ಬಂದ್ರೆ ದೇವರು ನಮಗೆ ಹತ್ತಿರ ಆಗ್ತಾ ಬರ್ತಾ. ಅಯ್ಯೋ, ಇಷ್ಟು ಉಪಕಾರ ಮಾಡ್ತಾ ಇದೀಯಾ, ನಮ್ಗೆ ಗೊತ್ತೇ ಇಲ್ಲೋ ಮಹಾರಾಯ, ಇಷ್ಟು ಕಾಲದಿಂದ ಇಷ್ಟು ಉಪಕಾರ ಮಾಡ್ತಾ ಇದ್ರೆ ನಿನ್ನ ಏನೋ ಇದು ಏನೋ ನಮಗೆ ಗೋಡೌನ್ಗೆ ಬರ್ತಾರ, ಬರ್ತೇನೆ ನಾನು ತೆಂಗಿನಕಾಯಿ ಹೊಡೆದ್ರೆ ಮೂರು ತೆಂಗಿನಕಾಯಿ ಕೊಡ್ತೀಯ. ಈ ತರ ಆತನ ವ್ಯಾಪಾರದಿಂದಲೇ ನೋಡ್ತೀವಿ ಅಷ್ಟೇ ಹೊರತು ನಮ್ಮಿಂದ ಏನೂ ಕೇಳದೆ ನಮಗಾಗಿ ಒದ್ದಾಡುವ ಏಕೈಕ ಮೂರ್ತಿ ಎಂಬ ಎಚ್ಚರವೇ ಕಳ್ಕೊಂಡು ಅಲ್ಲ ಅದನ್ನೇ ಹೇಳ್ತಾ ಇದ್ದಾರೆ. ವನಜಾಸನನಿಗೆ ಮುಖ್ಯ ಒಳಗೆ ಹೊರಗೆ ತಾನೇ ಅನುದಿನ ವ್ಯಾಪಾರ ಮಾಡ್ಪ, ಮಿಕ್ಕ ಅನಿಮಿಷಾದಿಗಳಿಗೆ ತತ್ತದ್ವಾರದಿಂದ ತಾನೇ ಚೇಷ್ಟಾಪ್ರದನಾಗಿ ಕರ್ತೃನೆನಿಪ. ಬ್ರಹ್ಮದೇವರೊಳಗೆ ಡೈರೆಕ್ಟ್ ಆಗಿ ತಾನೇ ಇದ್ದು ಅವರ ಕೆಲಸ ಮಾಡಿಸ್ತಾನೆ, ಅವರ ಮೂಲಕ ಮಿಕ್ಕವರ ಕೆಲಸ ಮಾಡಿಸ್ತಾನೆ. ಹಾಗೆ ಹಾಗೆ ಎಲ್ಲರ ಕೆಲಸ ದೇವರೇ ಮಾಡಿಸ್ತಾ ಇದ್ದಾನೆ. ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ, ಮನುಜನೊಬ್ಬನು ನೋಡು ಬಲು ವಿಧವಾದ ರಸವನು ಕುಡಿಸಿ ಪಾನ ಪ್ರಭೇದವ ಅನುವಾಗಿ ಮಾಡಿ ತಂದು ಹಚ್ಚಿ ವಸ್ತ್ರಕ್ಕೆ ದೀಪವನೆ ಮುಟ್ಟಿಸಿದರು ಅದು ವಸನ ಸುಡದು. ಯಾಕಂದ್ರು ಒಬ್ಬ ರಸ ತಯಾರು ಮಾಡಿದ, ನಾನಾ ಎಲ್ಲ ಮಿಶ್ರ ಮಾಡಿದ ಒಂದು ರಸವನ್ನ ತಯಾರು ಮಾಡಿದ, ಅದರೊಳಗೆ ವಸ್ತ್ರವನ್ನ ಅದ್ದಿದ ಆದ ಮೇಲೆ ತೆಗೆದ, ಅದಕ್ಕೆ ಒಣಗಿಸಿದ. ಬಟ್ಟೆ ಚೆನ್ನಾಗಿದೆ, ಬಟ್ಟೆಯಲ್ಲಿ ಏನ್ ಕಾಣಿಸ್ತಾ ಇಲ್ಲ, ಇದೇ ತರ ಬಟ್ಟೆ ಕಾಣಿಸ್ತಾ ಇದೆ. ಮಿಕ್ಕ ಬಟ್ಟೆಗೆ ಬೆಂಕಿ ಇಟ್ಟರೆ ಉರಿತಾ ಇದೆ, ಆ ಬಟ್ಟೆಗೆ ಬೆಂಕಿ ಇಟ್ಟರೆ ಉರಿತಾ ಇಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ, ಒಬ್ಬ ಒಂದು ರಸ ವಿಶೇಷದಲ್ಲಿ ವಸ್ತ್ರವನ್ನು, ಇದು ನಡೆದದ್ದು ಆಗಿನ ಕಾಲಕ್ಕಿದ್ದಂತಹ ವಿದ್ಯೆ ಅದು. ಒಂದು ರಸ ತಯಾರು ಮಾಡಿ, ರಸ ಅಂದ್ರೆ ಅದು ಪೆಟ್ರೋಲ್ ತರಣ ಇರುತ್ತದು. ಪೆಟ್ರೋಲ್ ಅಲ್ಲಿ ನೀವು ಬಟ್ಟೆ ಹಾಕಿದ್ರು ಕೂಡ ತೆಗೆದ್ರೆ ಪೆಟ್ರೋಲ್ ಏನ ಕಲರ್ ಬರುತ್ತಾ? ಏನು ಬರಲ್ಲ. ಅದೇ ತರ ಒಳ್ಳೆ ರಸ ವಿಶೇಷ, ಅದರೊಳಗೆ ವಸ್ತ್ರ ಅದ್ದಿ ತೆಗೆದರೆ ಮತ್ತದು ಒಣಗಿದ ಮೇಲೆ ಬೆಂಕಿ ಹಚ್ಚಿದರೂ ಅದು ಸುಡಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ಬಲು ವಿಧವಾದ ರಸವನ್ನು ಕೂಡಿಸಿ ರಸವನ್ನು ಕೂಡಿಸಿ ಪಾನ ಪ್ರಭೇದವ ಮಾಡಿ ಅನುವಾಗಿ ಮಾಡಿ ತಂದು ಹಚ್ಚಿ ವಸ್ತ್ರಕ್ಕೆ ರಸವನ್ನು ಹಚ್ಚಿ ದೀಪವನೆ ಮುಟ್ಟಿಸಿದರು ಅದು ವಸನ ಸುಡದು. ಆ ವಸ್ತ್ರ ಸುಡೋದಿಲ್ಲ. ಯಾಕಂದ್ರು ಎಣೆಗಾಣೆ ಒಂದು ರಸ ವಿಶೇಷದಲ್ಲಿ ಇಂಥ ಗುಣ ಉಂಟಾಗಿದೆ ನೋಡು ಪ್ರತ್ಯಕ್ಷವು. ಒಂದು ರಸದಲ್ಲಿ ಮುಣುಗಿಸಿದರೆ ವಸ್ತ್ರವೇ ಸುಡಲ್ಲ ಅಂತಹದ್ದು. ಒಂದು ರಸದಲ್ಲಿ ತೋಯಿಸಿದರೇನೆ ವಸ್ತ್ರ ಸುಡಲ್ಲ ಅಂದರೆ ಗುಣಗಣಾಂಬುಧಿ ನಿತ್ಯ ನಿರ್ದೋಷ ಪ್ರಬಲ ಲಕ್ಷಣ ಪೂರ್ಣ ವಿಜ್ಞಾನ ನಿರ್ವಿಕಾರ. ತನಗೆ ತಾನೇ ಕುಣಿದು ಜೀವಿಗಳ ಕುಣಿಸುವ ಅನಿಮಿತ್ತ ಬಾಂಧವ ಸರ್ವವ್ಯಾಪ್ತ. ಇಲ್ಲಿಗೆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಅಂದರೆ ಒಂದು ರಸದಲ್ಲಿ ವಸ್ತ್ರ ತೊಯ್ದರೆ ಅದು ಸುಡೋದಿಲ್ಲ. ಜೀವರ ಒಳಗೆ ದೇವರಿರ್ತಾನೆ, ಈ ಶರೀರದೊಳಗೆ ಜೀವ, ಅಲ್ಲಿ ದೇವರಿದ್ದು ಎಲ್ಲಾ ಕೆಲಸ ಮಾಡಿಸ್ತಾ ಇದ್ದಾನಲ್ಲ.
ನಮಗೆಲ್ಲ ದುಃಖಗಳಾಗ್ತಾ ಇವೆ, ದೇವರಿಗೆ ಯಾಕೆ ಆಗ್ತಾ ಇಲ್ಲ ಅಂತ ಅದೇ ಪ್ರಶ್ನೆ ಮಾಡ್ತಾನೆ ವಿದುರ. ಒಂದೇ ದೇಹದೊಳಗೆ ದೇವ ಇದ್ದಾನೆ, ಜೀವ ಇದ್ದಾನೆ, ಇಬ್ರು ಇದ್ದಾಗ ಜೀವನಿಗೆ ದುಃಖ ಆಗ್ತಾ ಇದೆ, ದೇವರಿಗೇನು ಆಗ್ತಾ ಇಲ್ಲ, ಯಾಕೆ ಅಂದ್ರು ಅಂದರೆ ಈ ದೃಷ್ಟಾಂತ ಪ್ರಕಾರ ನೋಡಿದರೆ ಒಂದೇ ಚೇತನ, ಜೀವನು ಚೇತನವೇ, ದೇವರು ಚೇತನವೇ. ಶರೀರದೊಳಗೆ ಇಬ್ಬರನ್ನ ಇಟ್ಟಾಗ ಜೀವ ಸುಡ್ತಾ ಇದ್ದಾನೆ, ದೇವ ಸುಡ್ತಾ ಇಲ್ಲ, ದೇವನಿಗ ಬೆಂಕಿ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಹೇಳ್ತಾರೆ, ಪ್ರತ್ಯಕ್ಷದಲ್ಲೇ ಒಂದು ರಸದಲ್ಲಿ ವಸ್ತ್ರ ತೊಯಿಸಿದರೆ ಮಿಕ್ಕ ವಸ್ತ್ರ ಸುಟ್ಟರು ಆ ವಸ್ತ್ರ ಸುಡಲ್ಲ. ಇಲ್ಲಿ ನಮ್ಮ ಸ್ವಾಮಿ ಒಂದು ರಸ ಅಲ್ಲ, ಅನೇಕ ಗುಣಗಳೆಂಬ ರಸದಲ್ಲಿ ತೊಯ್ದಂಥ ಸ್ವಾಮಿ ಇವನನ್ನ ಸಂಸಾರದಲ್ಲಿ ಜೀವನಿಗೆ ಬೆಂಕಿ ಹತ್ತತ್ತಷ್ಟೇ ಹೊರತು ದೇವರಿಗೆ ಬೆಂಕಿ ಹತ್ತತ್ತೇನಯ್ಯ, ಈ ಸಂಸಾರ ಏನು ಮಾಡಲ್ಲ ಭಗವಂತನನ್ನ, ತನಗೆ ತಾನೇ ಕುಣಿದು ಜೀವರನ್ನ ಕುಣಿಸುವ ಅಂತ ಮಾತು ಹೇಳ್ತಾರೆ. ತನಗೆ ತಾನೇ ಕುಣಿದು ಜೀವರ ಜೀವಿಗಳ ಕುಣಿಸುವ ಅನಿಮಿತ್ತ ಬಾಂಧವ ಸರ್ವವ್ಯಾಪ್ತ. ಅನಿಮಿತ್ತ ಬಾಂಧವ ನಮಗಿಷ್ಟು ಮಾಡ್ತಾ ಇದ್ದಾನಲ್ಲ, ದೇವರಿಗೇನು ಪ್ರಯೋಜನ ಇದರಿಂದ? ಏನೂ ಇಲ್ಲ, ಏನೂ ಇಲ್ಲ. ಅವಾಗ ಪ್ರಶ್ನೆ ಬಂತು, ಏನಂತ ನಿದ್ದೆ ಬರ್ತಾ ಇದೆಯಾ ಪಾಪ? ಮಧ್ಯಾಹ್ನದತ್ತು ಅದು ಒಂದು ಜೋಕ್ ಇಲ್ಲ, ಏನೂ ಇಲ್ಲ, ಪ್ರವಚನದ ಲಕ್ಷಣವೇ ಇಲ್ಲ ಅಲ್ವಾ? ಬರೀ ಡ್ರೈ ಸಬ್ಜೆಕ್ಟ್ ಹೋಗ್ತಾ ಇದ್ರೆ ತಪ್ಪಿದ್ದಲ್ಲ, ಕೇಳಲೇಬೇಕು. ಈ ವಿಚಾರಗಳೆಲ್ಲ ಈಗಲ್ಲ ಯಾವಾಗಾದರೂ ಕೇಳಲೇಬೇಕು. ಇದು ಕೇಳಿದರೇನೆ ನಮ್ಮ ಸಾಧನೆ ಅಂತ ಒಂದು ಶಬ್ದಕ್ಕರ್ಥ. ಇಲ್ಲದಿದ್ರೆ ಎಷ್ಟು ಕಾಲ ಇದ್ರೂ ಬರೇ ಏನೋ ತಿಂದ ಹೋದ ಬಂದ ಅಂತ ಈ ಪುರಾಣಗಳು ಹೋಗ್ತಾ ಇಡ್ತಾ ಇದ್ರೆ ಅಲ್ಲೇ ಬಿದ್ದಿರ್ತೇವೆ. ಭಾಗವತದಲ್ಲೇ ಇದೆಲ್ಲ ಹೇಳಿದ್ದಾರೆ, ಇದು ಬಿಟ್ಟು ನಾವು ಬೇರೆ ಭಾಗವತ ಕೇಳ್ತಾ ಇರ್ತೀವಿ, ಇದು ಬಿಟ್ಟು ಬೇರೆ ಭಾಗವತವೇ ಕೇಳ್ತಾ ಇರ್ತೀವಿ, ಭಾಗವತದಲ್ಲೇ ಇದೆಲ್ಲ ಹೇಳಿದ್ದಾರೆ. ಸರಿ, ಭಗವಂತ ಅನಿಮಿತ್ತ ಬಾಂಧವ ಅಂದ್ರು. ಏನು ಅನಿಮಿತ್ತ ಬಾಂಧವ? ಯಾವ ನೆಪ ಇಲ್ಲದೆ, ಯಾವ ಪ್ರಯೋಜನವಿಲ್ಲದೆ ನಮಗೆ ಉಪಕಾರ ಮಾಡುತ್ತಾನೆ. ಅವಾಗ ಒಂದು ಪ್ರಶ್ನೆ ಬಂತು, ಹುಚ್ಚನಾದರೂ ಕೂಡ ಪ್ರಯೋಜನ ಇಲ್ಲದೆ ಒಂದು ಕೆಲಸ ಮಾಡಲ್ಲ, ಪ್ರಯೋಜನ ಮನಪೇಕ್ಷ ಮಂದೋಪಿ ನ ಪ್ರವರ್ತತೆ ಹೌದಾನೆ? ಒಂದು ವೇಳೆ ನಿಮ್ಮ ದೇವರಿಗೆ ಯಾವ ಪ್ರಯೋಜನ ಬೇಡ ಅಂತ ಹೇಳ್ತೀರಾ, ಅವಾಗ ಹುಚ್ಚನಕ್ಕಿಂತ ಕಡಿಮೆ ಆದ ಅದಕ್ಕೆ ದೇವರಲ್ಲ, ಹುಚ್ಚನಕ್ಕಿಂತ ಕಡಿಮೆ ಆದ ಅದಕ್ಕೆ ದೇವರಲ್ಲ. ಇಲ್ಲ ಪ್ರಯೋಜನ ಇದೆಯಾ, ಏನೋ ಲೋಪ ಬಂತು ಅದಕ್ಕೆ ದೇವರಲ್ಲ. ಪ್ರಯೋಜನ ಇದ್ರೂ ದೇವರಲ್ಲ, ಪ್ರಯೋಜನ ಇಲ್ಲದಿದ್ರೂ ದೇವರಲ್ಲ, ಹೋಗ್ರಿ ನಿಮ್ ದೇವರಲ್ಲವೇ ಅಲ್ಲ. ಚಂದ್ರಿಕಾದೊಳಗೆ ಚೆನ್ನಾಗಿ ಹೇಳ್ತಾರೆ, ಇದು ದೇವರ ಸಹಜ ಲಕ್ಷಣವಯ್ಯ. ಅದೇನು ಸಹಜ ಅಂದ್ರೆ ಅದ ಹೇಗಿರತ್ರಿ? ಅವಾಗಂದ್ರು, ಎಲ್ಲ ನೀನು ಮಠಕ್ಕೆ ಬರ್ತೀಯಲ್ಲ ದಿನಾಗೂ? ಬರ್ತೀನಿ ಸ್ವಾಮಿ. ಹೇಗ್ ಬರ್ತೀಯ? ನಡ್ಕೊಂಡು ಬರ್ತೀನಿ. ನಡ್ಕೊಂಡು ಬರೋ ಕಾಲಕ್ಕೆ ಕೈ ಸೆಟ್ಕೊಂಡು ಹಾಗೆ ಬರ್ತೀಯ, ಕೈ ಅಲುಗಾಡಿಸ್ತಾ ಬರ್ತೀಯ, ಕೈ ಹಿಂದೆ ಮುಂದೆ ಆಗ್ತಾ ಇರುತ್ತೆ. ಅವಾಗ ಕೇಳಿದ್ರು ವ್ಯಾಸರಾಯರು, ಇನ್ ಕೈ ಹಿಂದೆ ಮುಂದೆ ಮಾಡ್ತೀಯಲ್ಲ, ಏನ್ ಪ್ರಯೋಜನ? ಏನೂ ಇಲ್ಲ. ಮತ್ತೆ ನೀನೇ ಹೇಳಿದೆಯಲ್ಲ, ಹುಚ್ಚನೂ ಕೂಡ ಯಾವ ಪ್ರಯೋಜನ ಇಲ್ಲದೆ ಏನೂ ಕೆಲಸ ಮಾಡಲ್ಲ ಅಂತ ನೀನೇ ಮಾಡ್ತಾ ಇದೆಯಲ್ಲ, ಮತ್ತೆ ನೀನು ಹುಚ್ಚನಕ್ಕಿಂತ ಕಡಿಮೆ ಆದೆಯಾ? ಏ ಅಲ್ಲ ಸ್ವಾಮಿ, ಅದು ಸಹಜವಾಗಿ ಅದೇ ನಾನು ಹೇಳಿದ್ದು, ದೇವರಿಗೂ ಸಹಜವಾಗಿ ಬರ್ತಾ ಇದೆ. ಏನು, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕೆಂಬ ಪ್ರವೃತ್ತಿ ಭಗವಂತನಿಗೆ ಸಹಜವಾಗಿ ಇದೆ. ಎಷ್ಟು ಚೆನ್ನಾಗಿ ವ್ಯಾಸರಾಜರ ದೃಷ್ಟಾಂತ ಕೊಟ್ರೆ ಆಚೆಯವ ನಾ, ಆಚೆಯವರು ಅಂದ್ರೆ ಯಾರೋ ಅಲ್ಲ, ನಾವೇ. ನಮ್ಮೊಳಗೆ ಸಂಶಯಗಳು ಕೊಚ್ಚಿಕೊಂಡು ಹೋಗ್ಬೇಕು, ಅಷ್ಟು ಚೆನ್ನಾಗಿ ಹೇಳ್ತಾರೆ. ಮತ್ತೆ ಇಂಟ್ರೆಸ್ಟ್ ಆಗುತ್ತಲ್ಲ, ಅಯ್ಯೋ ಹೀಗಿದ್ರೆ ನಾವು ಕೇಳಿ ಚೆನ್ನಾಗಿರುತ್ತೆ ಚಂದ್ರಿಕಾ. ಅದಕ್ಕೆ ಹೇಳಿದ್ರು, ಒಂದೊಂದು ಶಬ್ದ ಆಗಿರುತ್ತೆ ಭಗವಂತನ ಅಪರೂಪದ ಜ್ಞಾನ ಹೇಳಿಕೊಡೋದೇ ಆ ಗ್ರಂಥ. ಅದು ನಮಗೆ ಬರಲ್ಲ ಅಂತಲೇನೆ, ಸಂಸ್ಕೃತ ಗೊತ್ತಿಲ್ಲ ಅಂತಲೇನೆ, ಚಂದ್ರಿಕಾ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಟ್ರೆ ಅದರ ಹೆಸರು ಸುಳಾದಿ. ಕನ್ನಡದ ಚಂದ್ರಿಕಾ
ಕನ್ನಡದ ನ್ಯಾಯ ಅಮೃತ, ಕನ್ನಡದ ತರ್ಕ ತಾಂಡವ ಈ ಸುಳಾದಿಗಳು. ಇನ್ನ ಒಂದು ಗೊತ್ತೋ, ಚಂದ್ರಿಕಾ ಓದುವಾಗ ವಿಷಯವೇ ಬಿಟ್ಟು ಹೋಗಿ ನಾನೇ ಪಂಡಿತ ಎಂಬ ಅಹಂಕಾರ ಬರಬಹುದು. ಸುಳಾದಿಗಳು ಓದಿದಾಗ ಆ ರಸ ಸೇರಿ ಹೇಳುವಾಗ ತಂದೆ ತಾಯಿಗಳಂತೆ ಬೆನ್ನು ತಟ್ಟಿ ಏ ಅಹಂಕಾರ ಬರಬಾರದು ಬರಬಾರದು ಅಂತ ಎಚ್ಚರಿಸುವ ದಾಸರ ವಾಣಿ ಬಹಳ ಅಪರೂಪ, ಬಹಳ ಚೆನ್ನಾಗಿ ಹೇಳ್ತಾ ಬರ್ತಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಜನನ ಮರಣ ರಹಿತ ವಿಜಯ ವಿಠಲರೇಯ ಚಿನ್ಮಯ ಮೂರ್ತಿ ಚೇತನ ಚೇತನ ಸ್ವಾಮಿ. ಭಗವಂತ ಹೇಗಿದ್ದಾನೆ ಅಂದ್ರೆ ಜನನ ಮರಣ ರಹಿತ, ಹುಟ್ಟು ಸಾವು ಇಲ್ಲದವ, ನಾವು ಹುಟ್ಟಿದಾಗೆಲ್ಲ ನಮ್ ಜೊತೆಗೆ ಬರ್ತಾನೆ, ಸಾವು ಇಲ್ಲದವ, ನಾವು ಸತ್ತಾಗೆಲ್ಲ ನಮ್ ಜೊತೆಗೆ ಇರ್ತಾನೆ, ಸತ್ತಾಗೂ ಇರ್ತಾನೆ ಹುಟ್ಟಿದಾಗೂ ಇರ್ತಾನೆ ನಮ್ ಜೊತೆಗೆ ಬರ್ತಾ ಇರ್ತಾನೆ. ಅವನಿಗೆ ಹುಟ್ಟು ಸಾವುಗಳು ಇಲ್ಲೇ ಇಲ್ಲ, ಇದರಿಂದ ಏನೂ ಇಲ್ಲ ದೋಷಗಳು, ದೋಷ ಇರುವಂತ ನಮ್ ಜೊತೆಗೆ ಇದ್ದೇ ಇರ್ತಾನೆ. ಹೌದಾನೆ? ತಾಯಿ ಎಲ್ಲಿಗೋ ಹೋಗ್ಬೇಕು, ಡ್ರೆಸ್ ಆಗಿ ಚೆನ್ನಾಗಿದ್ದಾರೆ ತಂದೆ ತಾಯಿ, ಮಗ ನೋಡಿದ್ರೆ ಇನ್ನೇನು ಹೊರಗೆ ಹೆಜ್ಜೆ ಹಾಕಬೇಕು, ಡ್ರೆಸ್ ಅಲ್ಲೇ ಎಲ್ಲ ಮಾಡಿಕೊಂಡ. ಅವನ ಮೈ ತುಂಬಾ ಕೊಳಕಾಗಿದೆ, ಒಂದು ಎರಡು ಮಾಡಿಕೊಂಡಿದ್ದ ನಿಕ್ಕರಲ್ಲೇ, ಇನ್ನೇನು ಹೋಗ್ಬೇಕು. ಅವಾಗ ಅಪ್ಪ ಅಮ್ಮ ಅವನ ಮತ್ತ ಡ್ರೆಸ್ ಎಲ್ಲ ಬಿಚ್ಚಿ ಅವನೆಲ್ಲ ತೊಳೆದು ಎಲ್ಲ ಮಾಡಿ ಆದ್ಮೇಲೆ ಮತ್ತ ಡ್ರೆಸ್ ಹಾಕಿ ಹೋಗ್ಬೇಕು. ಅವರು ನಮ್ಗೇನ್ರಿ ಕರ್ಮ, ನಾವು ಚೆನ್ನಾಗಿ ಫಸ್ಟ್ ಕ್ಲಾಸ್ ಡ್ರೆಸ್ ಮಾಡಿಕೊಂಡಿವಿ, ಇವನು ಹೀಗಿದ್ದಾನೆ ಇವನ ಕರ್ಕೊಂಡು ಹೋಗ್ಬೇಕಾ ಅಂತ ಮನೆಯಲ್ಲೇ ಹಾಕಿ ಹೋಗ್ತೀರಾ, ಎಲ್ಲ ಮಾಡಿ ಕರ್ಕೊಂಡು ಹೋಗ್ತೀರಾ? ಹೌದಾನೆ? ಏನೇ ಡ್ರೆಸ್ ಆಗಿದ್ರು ಅದು ಏನೇ ಮತ್ತು ಒದ್ದೆ ಆದ್ರೂ ಆ ಮಗನನ್ನ ಬಿಟ್ಟು ಹೋಗದೆ, ಡ್ರೆಸ್ ಅಲ್ಲ ಇಂಪಾರ್ಟೆಂಟ್, ಮಗ ಬರೋದು ಮುಖ್ಯ ಅಂತ ನಿಮ್ಗೆ ಹೇಗಿರುತ್ತೋ ದೇವರಿಗೆ ಹಾಗಿರುತ್ತಂತೆ. ಅವನಿಗೇನೂ ಬೇಕಾಗಿಲ್ಲ, ನಮಗೆಲ್ಲ ಕೊಳಕಾಗಿದೆ, ಅದಕ್ಕೆ ನಮ್ ಸುತ್ತು ಬಿದ್ದಿದ್ದಾನೆ ಸ್ವಾಮಿ. ಇಂಥ ತಾಯಿಯನ್ನೇ ಮರೆತಿದ್ದೀರಲ್ಲ, ಕೊನೆಗೆ ಹೇಳ್ತಾರೆ. ದೇಶ ಆಕಾಶ ವ್ಯಾಪಿಸಿಕೊಂಡು ಇದ್ದಂತೆ ಶ್ರೀಶ ಜೀವನದೊಳು ವ್ಯಾಪ್ತನಾಗಿದ್ದು ಸಂತೋಷಪೂರ್ಣನು ಪ್ರಕೃತಿಯನ್ನು ಮನೆ ಮಾಡಿ ಆ ಸೂಕ್ಷ್ಮ ದೇಹಕ್ಕೆ ಲಿಂಗವ್ಯಾಜದಿಂದ ಮೋಸವಗೊಳಿಸುವ ಮಾಯವ ಕಲ್ಪಿಸಿ. ಇಲ್ಲಿ ಹೇಳ್ತಾ ಇದ್ದಾರೆ, ದೇಶ ಎಲ್ಲ ಪ್ರದೇಶ, ಅಲ್ಲೆಲ್ಲ ಆಕಾಶ ಇದೆಯಾ ಇಲ್ವ? ಎಲ್ಲೆಲ್ಲಿ ಇರ್ತದೋ ಅಲ್ಲೆಲ್ಲ ಆಕಾಶ ಇರಲೇ, ಸ್ಪೇಸ್ ಇರಲೇಬೇಕಲ್ವ? ಹಾಗೆ ಭಗವಂತ ಜೀವನಲ್ಲಿ ಇರ್ತಾನಂತೆ. ಹೇಗಿರ್ತಾನೆ ಜೀವನಲ್ಲಿ ದೇವ? ಜೀವನಲ್ಲಿ ದೇವ ಇರ್ತಾನೆ ಅಂದ್ರಲ್ಲ, ಹೇಗಿರ್ತಾನೆ ಅಂದ್ರೆ ಇಡೀ ಜೀವನ ತುಂಬ ದೇವರಿರ್ತಾನಂತೆ. ಇಡೀ ಜೀವನ ತುಂಬ ದೇವರಿರ್ತಾರೆ. ಅದೇಗ್ರಿ ಸಾಧ್ಯ? ಒಂದು ಪದಾರ್ಥ ಇದ್ರೆ ಇನ್ನೊಂದು ಪದಾರ್ಥ ಅಲ್ಲಿ ಹೋಗ್ಲಿಕ್ಕಿಲ್ಲಲ್ಲ, ಇದೇ ಪ್ರಶ್ನೆ ಬರುತ್ತೆ ಶಾಸ್ತ್ರದಲ್ಲಿ. ಒಂದು ಪದಾರ್ಥ ಇದ್ರೆ ಆ ಪದಾರ್ಥ ಬಿಟ್ಟು ಬೇರೆ ಕಡೆ ಇನ್ನೊಂದು ಪದಾರ್ಥ ಬೇರೆ ಕಡೆ ಇರಬಹುದು, ಅದು ತೆಗೆದು ಇರಬಹುದು. ಅದಿದ್ದಾಗ ನೀವಿದ್ದಾಗ ಆ ಸ್ಥಾನದಲ್ಲಿ ನಾನು ಕೊಡ್ಲಿಕ್ಕಾಗುತ್ತಾ? ನೀವು ಕೂತು ನಾನು ಕೊಡ್ಲಿಕ್ಕಾಗುತ್ತಾ? ಒಂದೇ ಸ್ಥಳದಲ್ಲಿ ಒಂದ ನೀವು ಕೊಡಬೇಕು, ಒಂದ ನಾ ಕೊಡ್ಬೇಕು, ಇಲ್ಲ ನಿಮ್ ಮೇಲೆ ನಾ ಕೊಡ್ಬೇಕು? ಹೌದಾನೆ? ಇಬ್ಬರು ಒಂದೇ ಕಡೆ ಒಬ್ಬರಲ್ಲೊಬ್ರು ಕೊಡ್ಲಿಕ್ಕಾಗುತ್ತಾ? ದೇವ ಕೊಡ್ತಾನೆ ನೋಡಿ ಅಂದ್ರು. ಅವಾಗ ಯಾರೋ ಅಂದ್ರು, ಇದೆಲ್ಲ ನಿಮ್ಮ ಬಾಯಿ ಮಾತಿನ ಜಿಮ್ಮಿಕ್ ಮಾಡ್ತೀರಪ್ಪ, ಏನೋ ಒಂದು ಪದಾರ್ಥ ಇದ್ರೆ ಇನ್ನೊಂದು ಪದಾರ್ಥ ಮೇಲೆ ಕೊಡ್ಲಿ, ಅದರೊಳಗೆ ಹೇಗ್ರಿ ಕೊಡುತ್ತೆ? ಇಂಪಾಸಿಬಲ್. ಅವಾಗಂದ್ರು ಈ ಪಿಶಾಚಿಗಳು ಅಂತಿರುತ್ತೆ. ವ್ಯಾಸರಾಜರು ಇದೇ ದೃಷ್ಟಾಂತ ಕೊಡ್ತಾರೆ. ವ್ಯಾಸರಾಜರು ಮಂದಾರ ಮಂಜರಿಯಲ್ಲಿ ದೃಷ್ಟಾಂತ ಕೊಡ್ತಾರೆ. ಒಂದು ಪಿಶಾಚ ರಾತ್ರಿ ಹೊತ್ತು ದೇವ ಮನೆಗೆ ಬರಬೇಕಂದ್ರೆ ಬಾಗಿಲು ತೆಗಿಬೇಕಾ? ರಾತ್ರಿ ಹೊತ್ತು ದೇವ ಮನೆಗೆ ಬರಬೇಕಾದ್ರೆ ಬಾಗಿಲು ತೆಗಿಬೇಕಾ ಅಂತ ಮತ್ತೆ ಹೇಗ್ರಿ ಬರುತ್ತೆ? ಅಲ್ಲಿ ಹೇಳ್ತಾರೆ, ಗೋಡೆ ಒಳಗಿಂದಲೇ ಬರುತ್ತಂತೆ ದೇವ.
ಅದಕ್ಕೆ ತಾಕತ್ ಇರುತ್ತೆ. ಅಲ್ಲ, ಗೋಡೆ ಇದ್ರೆ ಸೀಳ್ಕೊಂಡು ಬರಬೇಕಲ್ಲ, ಗ್ಯಾಪ್ ಮಾಡಿಕೊಂಡು ಬರಬೇಕಲ್ಲ. ಗೋಡೆ ಇದ್ದಂತೇನೆ ಅದರೊಳಗೆ ಬಂದ್ಬಿಡುತ್ತೆ, ಗೋಡೆ ಇದ್ದಂತೇನೆ ಬರುತ್ತೆ. ಎಕ್ಸ್ರೇ ನಮ್ಮಲ್ಲಿ ಪಾಸ್ ಆದರೆ ನಮ್ಮನ್ನು ಸೀಳ್ಕೊಂಡು ಹೋಗಿರುತ್ತಾ? ನಮ್ಮ ಒಳಗೇನೆ ಎಕ್ಸ್ರೇ ಹೋಗುತ್ತಲ್ಲ, ಆ ತರ ಜೀವನೊಳಗೆ ದೇವಪೂರ್ಣವಾಗಿ ಜೀವನೊಳಗೆ ಇದ್ದಾನೆ, ನಮ್ಮೊಳಗೆ ಇದ್ದಾನೆ. ಅದನ್ನ ಹೇಳ್ತಾ ಇದ್ದಾನೆ, ದೇಶ ಆಕಾಶ ವ್ಯಾಪಿಸಿಕೊಂಡು ಇದ್ದಂತೆ ಶ್ರೀಶ ಜೀವನದೊಳು ವ್ಯಾಪ್ತನಾಗಿದ್ದು ಸಂತೋಷ ಪೂರ್ಣನು ಪ್ರಕೃತಿಯನ್ನು ಮನೆ ಮಾಡಿ ಆ ಸೂಕ್ಷ್ಮ ದೇಹಕ್ಕೆ ಲಿಂಗ ವ್ಯಾಜದಿಂದ ಮೋಸವಗೊಳಿಸುವ ಮಾಯವ ಕಲ್ಪಿಸಿ. ಅಲ್ಲಿ ಹೇಳುತ್ತಾರೆ ಈ ದೇವ ಏನು ಮಾಡುತ್ತಾನೆ, ಜೀವನದಲ್ಲಿ ಪೂರ್ಣ ವ್ಯಾಪಿಸಿದ್ದಾನೆ, ಮೇಲೆ ಲಿಂಗ ದೇಹ ಇದೆ, ಅದನ್ನು ಕೂಡ ಜೀವನಿಗೆ ಅಂಟುವಂತೆ ಮಾಡುತ್ತಾ ಇದೆ. ಅಂಟೋದು ಅಂದ್ರೆ ಅದರ ಪ್ರಭಾವ ನಮ್ಮ ಬುದ್ಧಿಯ ಮೇಲೆ ಬರುವಂತೆ ಮಾಡುತ್ತಾ ಇದ್ದಾನೆ. ದೃಷ್ಟಾಂತ ಕೊಟ್ಟಿದ್ದೆ, ಬಲ್ಬಿನಿಂದ ಕಾಂತಿ ಹೊರಗೆ ಬರ್ತಾ ಇದೆ, ಅದಕ್ಕೆ ಪೇಪರಿನ ಬಣ್ಣ ಅಂಟಿಸಿದ್ವು, ಸುತ್ತು ಪೇಪರ್ ಹಾಕಿದ್ರೆ ಅದರ ಮೂಲಕ ಬೆಳಕು ಬಂದ್ರೆ ಬೆಳಕಿಗೆ ಪೇಪರಿನ ಬಣ್ಣ ಅಂಟುತ್ತೆ. ಹಾಗೆ ನಮ್ಮ ತಲೆ ಬುದ್ಧಿ ಒಳಗಿನ ಏನ ಜ್ಞಾನ ಬರ್ತಾ ಇದೆ ಹೊರಕ್ಕೆ, ಆ ಲಿಂಗ ದೇಹದ ಅಂಟನ್ನ ಕೊಡ್ತಾ ಇದ್ದಾನೆ. ಅದನ್ನು ಲಿಂಗ ವ್ಯಾಜದಿಂದ, ಲಿಂಗ ಎಂಬ ಒಂದು ಪೇಪರ್ ಅದರ ಮೂಲಕ ಏನು ಮಾಡುತ್ತಾನೆ ನಮಗೆ ಅಂದ್ರೆ ಮೋಸವಗೊಳಿಸುವ ಮಾಯವ ಕಲ್ಪಿಸಿ. ಈ ಶಬ್ದಗಳು ಕೇಳಿದ ಕೂಡಲೇ ದೇವರೇನು ನಮ್ಗೆ ಟೋಪಿ ಹಾಕ್ತಾ ಇದ್ದಾನೆ ಅಂತ ಬರುತ್ತೆ. ಮತ್ತೆ ಮೋಸವಗೊಳಿಸುವ ಅಂದ್ರೆ ಟೋಪಿ ಹಾಕ್ತಾ ಇದ್ದಾನೆ ಅಂತ ಅರ್ಥ. ಹಾಗಲ್ಲ, ಏನದು, ಅದನ್ನ ಒಬ್ಬರು ಅದೇ ಮಾತು ಪ್ರಯೋಗ ಮಾಡುತ್ತಾರೆ, ಬಾರೋ ಮನಕ್ಕೆ ಗೋವಿಂದ. ಯಾರು ಹೇಳಿದ್ದು? ಶ್ರೀಪಾದರಾದರು. ಹೌದಾನೆ, ಮೋಸವಾಯಿತು ಆದುದಾಗಲಿ ಶ್ರೀಶ ನೀ ಕೈ ಪಿಡಿದು ರಕ್ಷಿಸು. ಮೋಸ ಆಯ್ತಪ್ಪ ಆದರಾಯ್ತು, ಇನ್ನಾದರೂ ರಕ್ಷಣೆ ಮಾಡು. ಏನ್ರಿ ಮೋಸ ಆಗಿದ್ದು? ಅವ್ರು ಹೇಳ್ತಾರೆ ಈ ಲಿಂಗ ದೇಹದ ಮೂಲಕ ಬುದ್ಧಿ ಬಂದದ್ದರಿಂದ ಏನಾಗ್ತಾ ಇದೆ, ಎಲ್ಲಿಂದ ಏನು ಬರ್ತಾ ಇದೆ ಎಂಬುದು ಗೊತ್ತಾಗ್ತಾ ಇಲ್ಲ, ಎಲ್ಲಿಂದ ಏನು ಬರ್ತಾ ಇದೆ ಎಂಬುದು ಗೊತ್ತಾಗ್ತಾ ಇಲ್ಲ, ಏನು ಬರ್ತಾ ಇದೆ, ಯಾವುದು ಬರ್ತಾ ಇದೆ. ನಮಗೆ ಬೇಕಾಗಿದ್ದೇನ್ರಿ ಬೆಳಗ್ಗಿಂದ ರಾತ್ರಿ ಪರ್ಯಂತ? ಸುಖ, ಸುಖಕ್ಕಾಗಿ ಪ್ರಯತ್ನ. ಹೌದಾನೆ, ಅದು ಕಾಫಿ ಮೂಲಕ ಆಗಿರ್ಬೋದು, ಹಾಲಿನ ಮೂಲಕ ಆಗಿರ್ಬೋದು, ಕಷಾಯ ಮೂಲಕ ಆಗಿರ್ಬೋದು, ಡಿಕಾಷನ್ ಮೂಲಕ ಆಗಿರ್ಬೋದು. ಹೌದಾನೆ, ನಾ ಮೊನ್ನೆ ಹಾಲಿನ ವ್ರತ ಇತ್ತು, ಕುಡಿಲಿಕ್ಕಿಲ್ಲ, ಡಿಕಾಷನೇ ಕುಡಿತೀರಾ? ಹೌದಾನೆ, ಒಟ್ಟಾರೆ ಏನಕ್ಕೆ ಏನ ಪ್ರಕಾರೇಣ ಸುಖ ಪಡೀಲಿಕ್ಕೆ ಪ್ರಯತ್ನ. ಆದರೆ ನಮ್ಮ ತಲೆಯಲ್ಲಿ ಸುಖ ಯಾವುದರಿಂದ ಬರ್ತಾ ಇದೆ? ಒಂದು ಪದಾರ್ಥಗಳಿಂದ ಬರ್ತಾ ಇದೆ, ಇನ್ನೊಂದು ವ್ಯಕ್ತಿಗಳಿಂದ ಬರ್ತಾ ಇದೆ. ಅದಕ್ಕೆ ನಾವೇನು ಮಾಡಿದವು, ಸುಖಕ್ಕಾಗಿ ಪದಾರ್ಥಗಳ ಸಂಗ್ರಹ, ವ್ಯಕ್ತಿಗಳ ಸಂಗ್ರಹ, ಇದೇ ನಮ್ಮ ಜೀವನ. 70-80 ಆದರೆ ನಾವು ಮಾಡಿದ್ದೇನು ಅಂದ್ರೆ ಸುಖ ಕೊಡುವ ಪದಾರ್ಥಗಳ ಸಂಗ್ರಹ. ಮನೆ ಸುಖ ಕೊಡುತ್ತೆ, ಕಾರು, ಟಿವಿ, ಫ್ರಿಜ್ಜು, ಅಲ್ಲೇನ್ರಿ ಸುಖ ಕೊಡಲ್ವಾ? ಎಸಿ, ಕಾರಲ್ಲಿ ಎಸಿ, ಮನೆಯಲ್ಲೂ ಎಸಿ, ಇನ್ನು ನಡ್ಕೊಂಡು ಹೋಗ್ತಾ ಇದ್ರೆ ಹಿಂದೆ ಎಸಿ, ನಮ್ ಹಿಂದೆ ಒಂದು ಎಸಿ ಬರ್ತಾ ಇರ್ಬೇಕು. ಹೀಗೆ ಸುಖ ಸುಖ, ಅದಕ್ಕಾಗಿ ದುಡ್ಡು ಬೇಕು, ಪದಾರ್ಥಗಳು ಬೇಕು, ದುಡ್ಡು ಬೇಕು. ದುಡ್ಡಿಲ್ಲ, ದುಡ್ದು ದುಡ್ದು ಪದಾರ್ಥಗಳ ಸಂಗ್ರಹ. ಇನ್ನ ಮಗನ ಮಾತಿನಿಂದ ಸುಖ, ಹೆಂಡತಿಯ ಮಾತು ಹೆಂಡತಿಯಿಂದ ಸುಖ, ಅಪ್ಪ ಅಮ್ಮನ ಅಭಿಮಾನದಿಂದ ಸುಖ, ಮಕ್ಕಳ ಮಾತಿನಿಂದ ಸುಖ, ಈ ವ್ಯಕ್ತಿಗಳ ಸುಖ ಬರುತ್ತೆ ಅಂತ ವ್ಯಕ್ತಿಗಳನ್ನ ಕರ್ಕೊಂಡು ಅವರಿಗಾಗಿ ಪದಾರ್ಥಗಳು ತಂದು ಅದಕ್ಕಾಗಿ ದುಡ್ಡು ಬೇಕು, ದುಡ್ದು ದುಡ್ದು ಸತ್ತವು. ಇರ್ಲಿ, ಏನಂತಿವಾಗ, ಅವಾಗಂದ್ರು ಸುಖ ಯಾರು ಕೊಡ್ತಾ ಇದ್ದಾರೆ ನೋಡ್ರಿ, ಕಣ್ಣು ತೆಗೆದು. ಸುಖ ಪದಾರ್ಥ ಕೊಡ್ತಾ ಇಲ್ಲ, ಸುಖ ಪದಾರ್ಥ ಕೊಡ್ತಾ ಇಲ್ಲ,
ಪದಾರ್ಥ ನೆಪ ಮಾಡಿ ದೇವರು ಕೊಡ್ತಾ ಇರೋದು ನೋಡಿ. ಹಾಲು ಕುಡಿದವು, ಹಾಲು ಕುಡಿದ್ರೆ ಸುಖ ಆಗ್ತಾ ಇದೆ. ಒಳ್ಳೆ ಬಾದಾಮಿ ಎಲ್ಲ ಗೋಡಂಬಿ ಎಲ್ಲ ಹುರಿದು ಕುಟ್ಟಿ ಮಾಡಿ ಎಲ್ಲ ಮಾಡಿ ಒಳ್ಳೆ ಚೆನ್ನಾಗಿ ಕಾಸಿ ಕುಡಿದ್ವಪ್ಪ, ಒಳ್ಳೆ ಒಂದು ತಂಬಿಗೆ ತುಂಬ ಕುಡಿದು ಕೂಡಲೇ ಆನಂದ ಆಗ್ಬಿಡ್ತು, ಮೋಕ್ಷಾನಂದ ಆಗ್ತಾ ಇದೆ. ಅವಾಗಂದ್ರು ಆ ಹಾಲೇ ಸುಖ ಕೊಡುತ್ತ, ಹಾಲಿನೊಳಗೆ ದೇವರಿರ್ತಾರೆ, ಆ ರೂಪ ನಾಲಿಗೆ ಒಳಗಿರುವ ರೂಪಕ್ಕೆ ಸೇರಿದರೆ ನಮಗೆ ತೃಪ್ತಿ ದೇವರು ಕೊಡ್ತಾರೆ ಸುಖ ಅಂತ. ಹಾಲು ಕೊಡಲ್ಲ, ಒಂದು ವೇಳೆ ಹಾಲೇ ಕೊಡೋದಾದರೆ ನಾಲಿಗೆಯಲ್ಲಿರುವ ದೇವರು ಸ್ಟ್ರೈಕ್, ನಾನಿವತ್ತೇನು ತಿಳಿಸಲ್ಲ ಅಂತ. ತಂಬಿಗೆ ಅಲ್ಲ, ಕೊಡ ಹಾಲು ಕುಡಿದ್ರು ಕೂಡ ರುಚಿ ಬರ್ತಾ ಇಲ್ಲ, ಪಕ್ಕದವರು ಚೆನ್ನಾಗಿದೆ ಅಂತ ಸಂತೋಷ ಪಡ್ತಾ ಇದ್ದಾರೆ, ನಮ್ ಬಾಯಿಗೆ ಎಲ್ಲ ಕಹಿ. ಅವಾಗಂತಾರೆ ಏನೋರಿ ಇವತ್ತೇನು ಸೇರ್ತಾ ಇಲ್ಲ. ಯಾಕ್ರಿ, ಹಾಲೇ ಸುಖ ಕೊಡೋದಲ್ಲ, ಅದು ಏನಾದ್ರೂ ಸುಖ ಕೊಡಬೇಕಲ್ಲ. ಇಲ್ಲ, ಪದಾರ್ಥವೇ ಸುಖ ಕೊಡಲ್ಲ, ಪದಾರ್ಥದೊಳಗೆ ದೇವರು ಕೊಡೋದು ಸುಖ. ಇನ್ನ ವ್ಯಕ್ತಿಗಳು ಸುಖ ಕೊಡ್ತಾರ ಅಂದ್ರೆ ದೇವರು ಒಳಗಿದ್ದು ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಒಳಗಿದ್ದು ದೇವರು ಏ ನಿಮ್ಮ ಅಣ್ಣನೋ ಅಭಿಮಾನ ಪಡೋ ಅಂದ್ರೆ ಅಣ ಅಣ ಅಂತ ತಿರುಗ್ತಾ ಇರ್ತಾರೆ ತಮ್ಮಂದ್ರು. ಈ ಮಕ್ಕಳು ಕೂಡ ಅಪ್ಪ ಅಮ್ಮ ಅಂದ್ರೆ ಹತ್ಕೊಂಡಿರ್ತಾರೆ. ಒಳಗಿರೋ ಸ್ವಾಮಿ ಒಂದು ಸಲ ಸ್ವಿಚ್ ಆಫ್ ಮಾಡಿಬಿಟ್ರೆ ಮಾರನೇ ಕ್ಷಣದಿಂದ ಬೈಲಿಕ್ ಶುರುವುದು, ಏನೋ ನೀನು ಹಾಳಾಗೋಗು ಹಿಂಗ್ ಮಾಡು ಶುರುವಾಗುತ್ತೆ. ಹೌದ್ ತಾನೆ, ಎರಡ್ ಜನ ಅಣ್ಣ ತಮ್ಮಂದ್ರು ಖಡ್ಗ ಖಡ್ಗ ಹಿಡ್ಕೊಂಡು ಯುದ್ಧ ಮಾಡ್ತಾ ಇರ್ತಾರಲ್ವಾ, ಅವರನ್ನು ನೋಡಿದಾಗ ಪಕ್ಕ ಮನೆಯಲ್ಲಿ ಅಣ್ಣ ತಮ್ಮಂದ್ರು ಗಡಸ್ಯ ಕಂಠಸ್ಯ ಅಂತ ಹಬ್ಕೊಂಡಿರ್ತಾರೆ. ಈ ಇಬ್ಬರು ಯಾಕಿದ್ದಾರೆ ಆ ಮನೆಯಲ್ಲಿ ಹಾಗೆ ಈ ಮನೆಯಲ್ಲಿ ಹೀಗೆ? ಒಂದೇ ಕಾರಣ, ಒಳಗಿರೋ ಸ್ವಾಮಿ ಈ ಸ್ವಿಚ್ ಈ ಕಡೆ ತಿರುಗಿಸಿದ್ದಾನೆ, ಅಲ್ಲಿ ಸ್ವಿಚ್ ಆ ಕಡೆ ತಿರುಗಿಸಿದ್ದಾನೆ, ಅಷ್ಟೇ, ಇನ್ನೇನು ಇಲ್ಲ. ಹಾಗಾದರೆ ಸುಖ ಕೊಡೋದು ಯಾರು? ವ್ಯಕ್ತಿಗಳ ನೆಪದಿಂದ ದೇವರು ಕೊಡ್ತಾ ಇದ್ದಾರೆ. ಹಾಗಾದರೆ ಸುಖಕ್ಕಾಗಿ ನಾವೇನು ಮಾಡಿದವು? ದೇವರು ಸುಖ ಕೊಡುತ್ತಾರೆ ಎಂಬುದು ಮರೆತು ಬಿಟ್ಟು ಮನೆ ತುಂಬ ಸುಖ ಕೊಡದೇ ಇರುವ ಪದಾರ್ಥಗಳನ್ನ, ಸುಖ ಕೊಡದೇ ಇರುವ ವ್ಯಕ್ತಿಗಳನ್ನ, ಗೊಂಬೆಗಳನ್ನ ಸೇರಿಸಿ ಇದಕ್ಕಾಗಿ ಇಡೀ ಜೀವನ ದುಡಿದು ಸಾಯ್ತಾ ಇದ್ದೀವಿ. ಅದನ್ನು ಹೇಳಿದ್ರು ಮೋಸ ಆಯಿತು. ಏನು ಮೋಸ? ಸುಖ ಕೊಡೋದು ದೇವರಾದರೆ ದೇವರು ಸುಖ ಕೊಡುವ ದೇವರನ್ನ ಮರೆತು ಸುಖ ಕೊಡದೇ ಇರುವ ಪದಾರ್ಥಗಳು ವ್ಯಕ್ತಿಗಳ ಹಿಂದೆ ಸುಖ ಕೊಡ್ತಾರೆ ಅಂತ ಓಡಿ ಹೋಗ್ತಾ ಇರ್ತೇವಲ್ಲ, ಇದು ಮೋಸ ಅಲ್ಲದೆ ಇನ್ನೇನು? ಅವಾಗ ಕೇಳಿದ್ರು ಈ ಮೋಸ ದೇವರು ಯಾಕೆ ಮಾಡ್ತಾ ಇದ್ದಾರೆ, ಇದ್ಯಾಕೆ ಮಾಡಬೇಕು? ನಾನೇನು ಮಾಡಿಲ್ಲ, ನಿನ್ನ ಸುತ್ತು ಇರುವ ಲಿಂಗ ದೇಹ ಇದೆಯಲ್ಲ ಅದರೊಳಗಿಂದ ನಿನ್ನ ಬುದ್ಧಿ ಬಂದ್ರೆ ಹೀಗೆ ತಿಳ್ಕೊಳ್ಳುತ್ತೆ ನೋಡು. ಲಿಂಗ ದೇಹ ತೆಗೆದು ಬಿಟ್ರೆ ಪದಾರ್ಥಗಳು ನೋಡಿದರೆ ಜೀವನಿಗೆ ಅಯ್ಯೋ ಇದು ಸುಖ ಕೊಡಲ್ಲ ಅಂತ ಬರುತ್ತೆ. ಅದೇ ಲಿಂಗ ದೇಹ ಹಾಕಿದರೆ ಅದರ ಮೂಲಕ ಬುದ್ಧಿ ಬಂದರೆ ಇದು ಸುಖ ಕೊಡುತ್ತೆ ಅಂತಲೇ ಬರುತ್ತೆ. ಅದಕ್ಕೆ ದೇವ ಹೇಳಿದ ಮೋಸವ ಮಾಡಿ ಅಂದ್ರೆ ನಾನಲ್ಲಯ್ಯ, ಮೋಸ ಮಾಡುತ್ತಾ ಇರೋದು ನಿನ್ನ ಲಿಂಗ ದೇಹ, ನಾನಲ್ಲ. ಮೋಸವು ನೀನು ಮೋಸ ಹೋಗ್ತಾ ಇದೀಯ ಈ ಲಿಂಗ ದೇಹದ ಮೂಲಕ ಅಂತ ತಿಳಿಸಿ, ಹೌದಾ ಸ್ವಾಮಿ, ಹಾಗಾದರೆ ಈ ಲಿಂಗ ದೇಹ ಇರೋ ಪರ್ಯಂತ ನನಗೆ ಮೋಸ ತಪ್ಪಿದ್ದಲ್ಲ, ಮತ್ತೇನು ಮಾಡ್ಲಿ? ಆ ಲಿಂಗ ದೇಹ ಹರಿದು ಬಿಡು, ಅದಕ್ಕೇನು ಮಾಡ್ಲಿ? ಅದಕ್ಕೆ ಸಾಧನೆ ಮಾಡು. ಈಗ ಹೇಳು, ಹೌದಾ, ನಾನು ಇಷ್ಟು ಕಾಲ ಸಾಧನೆ ಅಂದ್ರೆ ಎಲ್ಲ ಮೈ ತುಂಬಾ ಗೋಪಿಚಂದ ಹಚ್ಕೊಂಡ್ಬಿಟ್ಟು ಗಂಧಾಕ್ಷತೆ ಹಚ್ಕೊಂಡು ಎಲ್ಲ ಆ ತಂಬಿಗೆ ನೀರು ಇಲ್ಲಿಗೆ ಈ ತಂಬಿಗೆ ನೀರು ಅಲ್ಲಿಗೆ ಅದು ಮಾಡಿ ಗಡಿಬಿಡಿ ಮಾಡೋದೇ ಸಾಧನೆ ಅಂತ ಅಂದುಕೊಂಡ್ಬಿಟ್ಟಿದ್ದೆ. ಇದಕ್ಕೆ ಗುರಿ ಏನಪ್ಪ? ಸಂಕಲ್ಪ ಎಲ್ಲ ಏನು? ಒಂದು ಸಂಧ್ಯಾವಂದನೆಗೂ ಸಂಕಲ್ಪ, ದನಕನಕ ವಸ್ತು ವಾಹನಾದಿ ಸಕಾಲ ಸಂಪದ ವಿರುದ್ಧಾರ್ಥಂ ಅಂತಲೇ ಮಾಡ್ತಾ ಇದ್ದೆ, ಮತ್ತೆ ಸಾಧನೆಗೆ ಸಂಕಲ್ಪ ಏನು ಹರಿಯೇ? ಲಿಂಗ ದೇಹ ಪರಿಹಾರಾರ್ಥಂ ಅಂತ ಸಂಕಲ್ಪ. ಆ ಸಂಕಲ್ಪ ಎಂದಾದ್ರೂ ಮಾಡಿದ್ವ? ತಲೆಯಲ್ಲಾದ್ರೂ ಬಂತ? ಈ ಎಲ್ಲಾ ಕರ್ಮಗಳು ಯಾವುದರ ಗುರಿ? ಲಿಂಗ ದೇಹ ಹರಿದು ಹೋಗ್ಲಿಕ್ಕೆ. ಆ ಸಬ್ಜೆಕ್ಟೇ ಗೊತ್ತಿಲ್ಲ, ಇನ್ನೇನು? ಲಿಂಗ ದೇಹ ದಾರ್ಢ್ಯಾರ್ಥಮ ಅಂತ ಮಾಡ್ತಾ ಇದ್ರು. ನಮಗೆ ದಾರ್ಢ್ಯ ಅಲ್ಲ, ಲಿಂಗ ದೇಹ ಬರ್ತು ಹೋಗ್ಲಿಕ್ಕೆ
ಈ ಕರ್ಮ ಮಾಡ್ತೇನೆ ಯಾಕೆ ಇದು ಬೇಡಿ ಅದು ಬೇಡಿ ಮಾಡ್ತಾ ಇದ್ರೆ ಲಿಂಗ ದೇಹ ಇನ್ನಷ್ಟು ಗಟ್ಟಿ ಮುಟ್ಟಿ ಆಗ್ತಾ ಬರುತ್ತೆ. ದೇವರಂದ್ರು ನೀನು ಏನು ಮಾಡಬೇಕು ಅಂತ ತಿಳ್ಕೊಳ್ಳದೆ ಮಾಡಬಾರ್ದೆಲ್ಲ ಮಾಡ್ತಾ ಇದೀಯೋ ಮಹಾರಾಯ. ಅದಕ್ಕೆ ಕಾರಣ ಈ ಲಿಂಗದೇಹ, ಇದು ಹೋಗಬೇಕಾದರೆ ಅದರನ್ನ ಕಳಕೊಂಡ ಅದರ ಪ್ರಭಾವವನ್ನ ಮೀರಿದ ಗುರುಗಳ ಪಾದ ಹಿಡಿಯಬೇಕು ಅಂತ ವಿಜಯದಾಸರು ಹೇಳ್ತಾರೆ. ಅಲ್ಲ ಅಂತ ಗುರುಗಳು ಕಾಣಿಸಲ್ಲ. ಅದಕ್ಕೆ ವಿಜಯರಾಯರಂದ್ರು ನಾವೆಲ್ಲ ಹೊರಟಾಯಿತು ಆದರೆ ನಿಮ್ಮ ಮಧ್ಯೆ ನಾವಿದ್ದೇವೆ. ಪುರಂದರದಾಸರಂದ್ರು ನಿಮ್ಮ ಮಧ್ಯೆ ನಾವಿದ್ದೇವೆ ಅಂದ್ರು. ವಿಜಯದಾಸರಂದ್ರು ನಾನೂ ಇದ್ದೇನೆ ಅಂದ್ರು. ಎಲ್ಲಿ ಸ್ವಾಮಿ ಕಾಣಿಸೋದೇ ಇಲ್ಲ ಅಂದ್ರೆ ಪುಸ್ತಕದಲ್ಲೇ ಕಾಣಿಸ್ತೇವೆ. ಪುಸ್ತಕ ತೆಗೆದರೆ ಸುಳಾದಿ ಓದ್ತಾ ಇದ್ರೆ ವಿಜಯರಾಯರೇ ನಮ್ ಸರಿ ಮಾತಾಡಿದಂತೆ ಇರುತ್ತೆ ಆ ಮಾತು ಕೇಳ್ತಾ ಇದ್ರೆ. ಅದಕ್ಕೆ ರೂಪಮನ್ಯ ದಿವಧನ್ಯಮಾತ್ಮನ, ದೊಡ್ಡವರ ಇನ್ನೊಂದು ರೂಪವೇ ಅವರ ಗ್ರಂಥ. ಆದ್ದರಿಂದ ಆ ವಿಜಯರಾಯರ ಮಾತನ್ನು ಕೇಳುತ್ತಾ ಒಳಗೆ ಸಾಧನ ಮಾಡಲಿಕ್ಕೆ ಏನು ರಹಸ್ಯಗಳಿವೆ ಅದು ಚೆನ್ನಾಗಿ ಮನಮುಟ್ಟಿ ತಳ್ಕೊಂಡು ಒಳಗೊಳಗೆ ಚಿಂತನೆ ಮಾಡಿದರೆ ನೋಡಿ. ಈಗ ನಾನು ಪ್ರವಚನ ಮಾಡಿದ್ನಲ್ಲ, ಒಂದೂವರೆ ಗಂಟೆ ಆಯಿತು. ಈಗ ಮತ್ತು ನಾನು ಪ್ರಶ್ನೆ ಮಾಡಿದರೆ ಎಷ್ಟು ಜನ ನಾನು ಒಂದೂವರೆ ಗಂಟೆ ಹೇಳಿದ್ದನ್ನೆಲ್ಲ ಹೇಳಲಿಕ್ಕಾಗುತ್ತೆ? ಎಲ್ಲ ಹೇಳಿದ್ ಹೇಳಿಕ್ಕಾಗತ್ತ? ಸ್ವಲ್ಪ ಆದ್ರೆ ಆಗುತ್ತಾ? ಸ್ವಲ್ಪ ಆದ್ರೆ ಆಗುತ್ತಾ? ಕೇಳಿದ್ರೆ ಅಲ್ವಾ, ಕೇಳೋ ಕಾಲಕ್ಕೆ ತಲೆಯಿಂದ ಅರ್ಧ ಹೋಗ್ತಾ ಇರುತ್ತೆ. ಯಾಕೆ ಹಾಗಾಗುತ್ತೆ? ಕೃತಯುಗದಲ್ಲಿ ಕಲಿಕಾಟ ಇದ್ದಿಲ್ಲ, ಕಲಿಯುಗದಲ್ಲಿ ಕಲಿಕಾಟ ಇದೆಯಲ್ವಾ? ಮತ್ತೆ ಅಂಥ ಕಲಿ ಪ್ರವಚನಕ್ಕೆ ಯಾಕೆ ಕರ್ಕೊಂಡ್ಬಂದ ನಮ್ಮನ್ನ? ಅಲ್ಲೇ ಕೈಕಾಲು ಮುಡಿದು ಕೂಡಿಸ್ಬೋದಾಗಿತ್ತಲ್ಲ. ಇಷ್ಟು ಜನನ್ನ ಪ್ರವಚನಕ್ಕೆ ಹಾಕ್ಬಿಟ್ಟ ಅದು ರಾಯಚೂರಲ್ಲಿ. ಅವನು ಬಹಳ ಬುದ್ಧಿವಂತ. ನಾವು ಪ್ರವಚನಕ್ಕೆ ಹೋಗ್ದಾಗಿದ್ರೆ ಪಕ್ಕದವ್ರಿಗೆ ಹೇಳಿ ಅವ್ರ ಮೂಲಕ ಹೇಳಿಸ್ತಾನೆ, ರೀ ಪ್ರವಚನಕ್ಕೆ ಹೋಗ್ಬೇಕು ಅಂತ. ಅವನೇ ಬಿಸಿ ಕಳಿಸ್ತಾನೆ, ನಮಗೂ ತೃಪ್ತಿ. ಆಟೋಗೆ ಚಾರ್ಜ್ ಇಟ್ಟು ಬಂದು ಎಲ್ಲ ಕೂಡ್ತೀವಿ. ಎಲ್ಲ ಕೂತ ಮೇಲೆ ನಮಗೆ ತೃಪ್ತಿ, ಹೇಳೋರ್ಗೂ ತೃಪ್ತಿ. ಅವಾಗ ಬರ್ತಾನೆ ಕಲಿ, ನನ್ನ ಕೆಲಸ ನಾ ಮಾಡ್ಕೊಂಡು ಹೋಗ್ತೇನೆ ಅಂತ. ಏನ್ ಮಾಡ್ತಾನೆ? ಚೂರು ನಿದ್ದೆ ರೂಪದಲ್ಲಿ ಬರ್ತಾನೆ. ಅವಾಗ ಏನಾಗುತ್ತೆ? ಕೂತವರಿಗೂ ತೃಪ್ತಿ, ನಾ ಪ್ರವಚನದಲ್ಲಿ ಕೂತಿದ್ದೇನೆ ಅಂತ. ಕಲಿಗೂ ತೃಪ್ತಿ, ಇವನು ಹಾಳು ಮಾಡಿದೆ. ಪ್ರವಚನ ಕೂತರು ಕೂಡ ಕೂಡದಂತೆ ಆಯಿತು. ಏನು ಯೂಸ್ಲೆಸ್, ಏನೋ ಎಲ್ಲೋ ಲೋಕದಲ್ಲಿ, ಬ್ರಹ್ಮಲೋಕದಲ್ಲೋ ಎಲ್ಲೋ ಇದ್ದಂತೆ ಫೀಲಿಂಗ್ ಇರುತ್ತೆ. ಒಂದು ಗಂಟೊತ್ತು ಗಂಟೆ ಬಾರಿಸಿದ ಕೂಡಲೇ ಥಟ್ ಅಂತ ಎದ್ದು ಕೊಡ್ತೀವಿ, ಮುಗಿತ. ಇದು ಕಲಿ ಪ್ರಭಾವ. ಹಾಗಾದ್ರೆ ವಿಷಯ ತಲೆಗೆ ಹೋಗಬೇಕಾದ್ರೆ ಮೊದಲು ನಾವೇನಾಗಿರಬೇಕು? ಎಚ್ಚರದಲ್ಲಿರಬೇಕು. ಯಾವ ಎಚ್ಚರ? ಪ್ರವಚನಕ್ಕೆ ಬಂದ್ರೆ ನಿದ್ದೆ ಬಂದೇ ಬರುತ್ತೆ ಎಂಬ ಎಚ್ಚರ. ಪ್ರವಚನಕ್ಕೆ ಬಂದ್ರೆ ನಿದ್ದೆ ಬಂದೇ ಬರುತ್ತೆ ಎಂಬ ಎಚ್ಚರ, ಅದು ಬಾರದೇ ಮಾಡಬೇಕೆಂಬ ಎಚ್ಚರ. ಹೌದಾನೆ? ಅಲ್ಲ, ನಾನು ಮಾತಾಡ್ತಾ ಇದ್ದೀನಿ ಅದಕ್ಕೆ ನಂಗೆ ಬರ್ತಾ ಇಲ್ಲ. ಕೂತ್ರೆ ನನಗೂ ಬರಬಹುದು, ಕೂತ್ರೆ ನನಗೂ ಬರಬಹುದು. ಆದರೆ ಸಹಜವಾಗಿ ಬರುವ ಈ ಪ್ರವೃತ್ತಿ ಏನಿದೆ, ವೀಕ್ನೆಸ್, ಇದನ್ನ ಕಂಟ್ರೋಲ್ ಮಾಡಿಕೊಂಡ್ರೇನೆ ನಮಗೆ ಸಾಧ್ಯ. ಇಲ್ಲದಿದ್ರೆ ನಾವು ಒಂದು ಗಂಟೆ ಪ್ರವಚನಕ್ಕೇನೆ ತೂಕಡಿಗೆ ಬಂದ್ರೆ 24 ತಾಸು 7 ದಿವಸ ಕೇಳಿದ್ರೆ ಅವರು ಹೇಗೆ ಎದ್ದಿದ್ರು? ಹೇಗೆ ಎದ್ದಿದ್ದರು ಅವರು? 7 ದಿವಸ ಕಂಟಿನ್ಯೂಸ್ ನಾನ್ ಸ್ಟಾಪ್ ಆಗಿ, ಒಂದು ಚೂರು ನಿದ್ದೆ ಇಲ್ಲ, ಹಗಲು ರಾತ್ರಿ ಕೇಳಿದ್ರು. ಅದು ಹೇಗ್ರಿ ಕೇಳಿದ್ರು? ಅವಸರ, ನೆಸೆಸಿಟಿ ಈಸ್ ದಿ ಮದರ್ ಆಫ್ ಇನ್ವೆನ್ಷನ್. ಹೌದಾನೆ? ಅವಸರ ಇದ್ರೆ, ಹೌದು ಬೇಕು ಅಂತಿದ್ರೆ ನಿದ್ದೆ ಇಲ್ಲದಿದ್ದು ಕಟ್ಟೆಚ್ಚರದಲ್ಲಿ ಕೂಡುತ್ತೀವಿ. ಹೌದಾನೆ? ಹಾಗಾದ್ರೆ ಇದು ನಮಗಾಗಿ ವಿಜಯರಾಯರು ಕೊಟ್ಟದ್ದು, ಚೆನ್ನಾಗಿ ನೋಡೋಣ, ಕೇಳೋಣ, ಕೇಳಿದ್ದನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ಸಾಧನೆ ಮಾಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. Thank you.